Good morning. A very good morning. Namaste. Ellarigu namaste. Very good morning. Namaste. Saila Hogar avare. So namaste. So very good morning. Ellarigu namaste. Good morning. So okay. ಸೊ ವೆಲ್ಕಮ್ ಟು ದಿ ಕ್ಲಾಸ್. ಭಾಳ ಇಂಪಾರ್ಟೆಂಟ್ ಸೆಷನ್ ಇದೆ ಇವತ್ತು. ಸೊ ಕೊರಲ್ ರಿಬ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಕೊರಲ್ ರಿಬ್ಸ್ ಹವಳದ ದಿನ್ನೆ ಅಂತ ಹೇಳ್ತೀವಿ, ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋಣ. ಸೊ ಏನೇನು ಬರುತ್ತೆ ಹವಳದ ದಿನ್ನೆಯಲ್ಲಿ, ಬಹಳ ಇಂಪಾರ್ಟೆಂಟು. ಓಕೆ, ಯಾಕಂದರೆ ನಾವು ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬರ್ತಾನೆ ಇರುತ್ತೆ ಇದ್ರ ಮೇಲೆ ಯಾವಾಗಲೂ. ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಓಕೆ, ಸೊ ಲೆಟ್ಸ್ ಕ್ಲಿಯರ್. ಲೆಟ್ ಸ್ಟಾರ್ಟ್. ಹವಳದ ದಿನ್ನೆಗಳ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಎಸ್, ನಮಸ್ತೆ ಲಕ್ಷ್ಮಿಯನ್, ಗುಡ್ ಮಾರ್ನಿಂಗ್. ರಮೇಶ್ ನಾಗೂರ್, ಸೊ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಸೊ ಸಾಗರ್ ಬಿರಾದರ್, ಗುಡ್ ಮಾರ್ನಿಂಗ್. ಸೊ ಎಲ್ರಿಗೂ ಒನ್ಸ್ ಅಗೇನ್ ನಮಸ್ತೆ. ಸೊ ವೆರಿ ಗುಡ್ ಮಾರ್ನಿಂಗ್. ಲೆಟ್ ಸ್ಟಾರ್ಟ್ ದ ಸೆಷನ್. ಸೆಷನ್ ಸ್ಟಾರ್ಟ್ ಮಾಡೋಣ. ಕೊರಲ್ ರೇಪ್ಸ್ ಅಂತ ಕೂಡ ಹೇಳ್ತೀವಿ ನಾವು. ಏನ್ರಿ ಕೊರಲ್ ರೇಪ್ಸ್? ಬಹಳ ಇಂಪಾರ್ಟೆಂಟ್ ಸೆಷನ್. ಹವಳದ ದಿನ್ನೆಗಳಂತ ಹೇಳ್ತೀವಿ. ಯಾವ್ದ್ರಿ? ಹವಳದ ದಿನ್ನೆ, ದಿಬ್ಬ. ಎಸ್, ಹವಳದ ದಿಬ್ಬಗಳು ಅಂತ ಕೂಡ ಹೇಳ್ತೀವಿ ಕೊರಲ್ ರೇಪ್ಸ್. ತಿಳಿತಾ? ಹವಳದ ದಿಬ್ಬ ಅಂತ ಕೂಡ ಹೇಳ್ತೀವಿ, ಹವಳದ ದಿಬ್ಬ. ಎಸ್. ಸೊ ನೋಡಿ, ಕೊರಲ್ ರೀಫ್ ಅಂದ್ರೆ ಏನು ಮೊದಲು ತಿಳ್ಕೋಬೇಕು. ಕೊರಲ್ ರೀಫ್, ಇಟ್ ಈಸ್ ಅನ್ ಅಂಡರ್ ವಾಟರ್ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ನೆನ್ಪಿಟ್ಕೋಬೇಕು, ನೀರೊಳಗಿರುವ ಪರಿಸರ ವ್ಯವಸ್ಥೆಯಾಗಿದ್ದು. ಎದ್ರಲ್ರಿ? ನೀರೊಳಗೆ. ಹಲೋ, ಗುಡ್ ಮಾರ್ನಿಂಗ್ ಮಾದೇಸ್ವಾಮಿ ಅವರೇ. ಸೊ ಗುಡ್ ಮಾರ್ನಿಂಗ್ ಪರಶುರಾಮ್, ಧೀರಜ್ ದಿರು ಪರಶುರಾಮ್. ನೀರೊಳಗಿರುವಂತ ಒಂದು ಪರಿಸರ ವ್ಯವಸ್ಥೆಯಾಗಿದೆ. ಸೊ ಕ್ಯಾರೆಕ್ಟರೈಸ್ಡ್ ಬೈ ರೀಫ್ ಬಿಲ್ಡಿಂಗ್ ಕೊರಲ್ಸ್. ಸೊ ಅಂಡ್ ಇಟ್ ಆರ್ ಫಾರ್ಮ್ ಆಫ್ ಕಾಲನೀಸ್ ಆಫ್ ಕೊರಲ್ ಪಾಲಿಪ್ಸ್. ನೋಡ್ರಿ, ಕೊರಲ್ ಅಂದ್ರೆ ಏನು ಗೊತ್ತಾ? ದೀಸ್ ಆರ್ ಮೈಕ್ರೋಸ್ಕೋಪಿಕ್ ಪಾಲಿಪ್ಸ್. ನೆನ್ಪಿಟ್ಕೋಬೇಕು, ಮೈಕ್ರೋಸ್ಕೋಪಿಕ್ ಪಾಲಿಪ್ಸ್ ಅಂತ ಹೇಳ್ತೀವಿ. ಎಸ್, ಅಂದ್ರೆ ಅತ್ಯಂತ ಸೂಕ್ಷ್ಮಾಣ ಒಂದು ಜೀವಿಗಳು ಕೂಡ ಹೇಳ್ತೀವಿ. ಇದು ಪ್ಲಾಂಟ್ ಅಲ್ರಿ, ನೆನ್ಪಿಟ್ಕೋಬೇಕು, ಇದು ಪ್ಲಾಂಟ್ ಅಲ್ಲ, ಒಂದು ಜೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಸಿಂಥಸೈಸ್ ಆಗಲ್ಲ, ಫೋಟೋ ಸಿಂಥಸೈಸ್ ಮಾಡಲ್ಲ, ಬಟ್ ಅಲ್ಲಿ ಆಲ್ಗೆ ಹೆಲ್ಪ್ ಇಂದ ಮಾಡತ್ತೆ. ಸೊ ಇವು ಏನಿದಲ್ರಿ, ಮೈಕ್ರೋಸ್ಕೋಪಿಕ್ ಪಾಲಿಪ್ಸ್, ಪಾಲಿಪ್ಸ್ ಅಂತ ಹೇಳುತ್ತೆ, ಮೈಕ್ರೋಸ್ಕೋಪಿಕ್ ಪಾಲಿಪ್ಸ್. ಕರೆಕ್ಟ್. ಎಸ್, ಹಾ, ಇದು ನೋಡ್ರಿ, ಹೆಲ್ಡ್ ಟುಗೆದರ್ ಬೈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳುತ್ತೆ. ಈ ಮೈಕ್ರೋಸ್ಕೋಪಿಕ್ ಪಾಲಿಪ್ಸ್ ಅಲ್ಲಿ ಇರತ್ತೆ ಅಂದ್ರೆ ಕೊರಲ್ಗಳಲ್ಲಿ ಇರತ್ತೆ, ಚಿಪ್ಪಲ್ಲಿ. ಸರಿನಾ? ಸೊ ಇದು ಏನ್ ಸೆಕ್ರೆಟ್ ಮಾಡತ್ತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳಿ, CaCO3 ಸೆಕ್ರೆಟ್ ಮಾಡತ್ತೆ. ಯಾವುದೇ ಒಂದು, ಸೊ ವೋಲ್ಕ್ಯಾನಿಕ್, ಸೊ ಶಿಲೆ ಆಗಿರ್ಬಹುದು ಅಥವಾ ದ್ವೀಪ ಆಗಿರ್ಬಹುದು, ದ್ವೀಪಗಳಲ್ಲಿ ಕೂಡ ಕಂಡು ಬರ್ತಾ ಇರತ್ತೆ. ಸರಿ, ಇದ್ರ ಪಕ್ಕದಲ್ಲಿ ಕೂಡ ಬೆಳೀತಾ ಇರ್ತವೆ ಇವು. ಸೊ ಬೆಳೆಯುವತ್ತಿಗೆ ಏನ್ ಆಗ್ತಾ ಇರತ್ತಂದ್ರೆ, ಇದು ಕೊರಲ್ ಗ್ರೋತ್ ಆಗ್ತಾ ಇರತ್ತೆ ಸಮುದ್ರದಲ್ಲಿ ಅಥವಾ ಮಹಾಸಾಗರಗಳಲ್ಲಿ ಕೂಡ ಗ್ರೋತ್ ಆಗ್ತಾ ಇರತ್ತೆ, ಬೆಳೀತಾ ಇರತ್ತೆ. ಏನ್ ಸೆಕ್ರೆಟ್ ಮಾಡತ್ತೆ? CaCO3 ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಸೆಕ್ರೆಟ್ ಮಾಡತ್ತೆ. ಸೊ ಮೋಸ್ಟ್ ಆಫ್ ದ ಕೊರಲ್ಸ್ ರೀಫ್ ಆರ್ ಬಿಲ್ಟ್ ಫ್ರಮ್ ಸ್ಟೋನಿ ಕೊರಲ್ಸ್. ಸೊ ಹೂಸ್ ಪಾಲಿಪ್ಸ್ ಕ್ಲಸ್ಟರ್ ಗ್ರೂಪ್ಸ್. ನೋಡಿ, ಇದೊಂದು ನೀರೊಳಗಿರುವ ಪರಿಸರ ವ್ಯವಸ್ಥೆ, ಅದು ಬಂಡೆಯ ನಿರ್ಮಾಣ ಹವಳಗಳಿಂದ ನಿರೂಪಿಸಲ್ಪಟ್ಟಿದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ನಿಂದ ಒಟ್ಟಿಗೆ ಹಿಡಿದಿರೋದ ಹವಳದ ಪಾಲಿಪ್ಸ್ ವಸಾಹತುಗಳಿಂದ ಬಂಡೆಗಳು ರೂಪುಗೊಳ್ಳುತ್ತವೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಮೈಕ್ರೋಸ್ಕೋಪಿಕ್ ಪಾಲಿಪ್ಸ್. ಸೊ ಇವು ಏನಾಗತ್ತಪ್ಪ ಅಂದ್ರೆ ಸೆಕ್ರೆಟ್ ಮಾಡ್ತಾ ಇರತ್ತೆ, ಹೊರ ಸೂಸುತ್ತಾ ಇರತ್ತೆ. ಏನ್ ಹೊರ ಸೂಸುತ್ತಾ ಇರತ್ತೆ? ಹೊರ ಸೂಸುವುದು. ಸೊ ಪರ್ಟಿಕ್ಯುಲರ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳುತ್ತೆ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೊರ ಸೂಸಿ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಕೊರಲ್ ಸತ್ತ ಮೇಲೆ ಕೊರಲ್ ಸಾಯತ್ತೆ. ಸೊ ಈ ಸತ್ತ ಮೇಲೆ ಮತ್ತೇನಾಗತ್ತೆ, ಹೊಸ ಕೊರಲ್ಸ್ಗಳು ಬೆಳೆಯುತ್ತೆ, ಮತ್ತೆ ಹೊಸ ಕೊರಲ್ಸ್ಗಳು ಗ್ರೋತ್ ಆಗ್ತಾ ಇರುತ್ತೆ. ಹೀಗೆ ಬೆಳೀತಾ 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 ಬೆಳೀತಾ, ಸೊ ಏನಾಗತ್ತಂದ್ರೆ, ಸೊ ಈ ದ್ವೀಪ ಅಥವಾ ಜ್ವಾಲಾಮುಖಿ ಪರ್ವತ ಏನಿರ್ತಲ್ಲ, ಹಾಗೆ ಕುಸಿತ ಕುಸಿತ ಹೋಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಒಂದೊಂದು ಸ್ಟಡಿ ಮಾಡೋಣ. ಸರಿನಾ? ನೋಡಿ, ಸೊ ಇದು ನೀರೊಳಗಿರುವ ಒಂದು ಪರಿಸರ ವ್ಯವಸ್ಥೆ, ನೀರೊಳಗಿರುವ ಒಂದು ಪರಿಸರ ವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಮೈಕ್ರೋಸ್ಕೋಪಿಕ್ ಪಾಲಿಪ್ಸ್, ಪರ್ಟಿಕ್ಯುಲರ್ಲಿ ಸಮ್ ಆಲ್ಗೆ ಕೂಡ ಇರುತ್ತೆ, ನೆನ್ಪಿಟ್ಕೋಬೇಕು ಆಲ್ಗೆ. ಸೊ ಆಲ್ಗೆ ಏನು, ಇದು ಸೆಲ್ಫ್ ಸಿಂಥಸೈಸಿಂಗ್ ಅಂದ್ರೇನು, ಓನ್ ಏನ್ ಮಾಡತ್ತೆ, ಇಟ್ ಈಸ್ ಅ ಪ್ಲಾಂಟ್ ಅಂತ ಹೇಳ್ತೀವಿ, ಜೂಜಾ ಅಂತಲ್ಲಿ ಹೇಳ್ತೇವೆ.
ಸೊ ಇದು ಸೆಲ್ಫ್ ಸಿಂಥಸೈಸಿಂಗ್ ಅಂದ್ರೆ ಇದು ಆಕ್ಸಿಜನ್ ಅನ್ನ ಸೆಕ್ರೆಟ್ ಮಾಡ್ತಾ ಇರುತ್ತೆ ಸರಿನಾ. ಸೊ ಅದನ್ನ ಏನ್ ಮಾಡುತ್ತೆ ಈ ಸ್ಕೋಪಿಕ್ ಮೈಕ್ರೋಸ್ಕೋಪಿಕ್ ಪಾಲಿಕ್ಸ್ ಪಾಲಿಪ್ಸ್ ಏನಿದೆಲ್ಲ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಸೆಕ್ರೆಟ್ ಮಾಡ್ತಾ ಇರುತ್ತೆ. ಸೊ ಬಿಡುಗಡೆ ಮಾಡ್ತಾ ಇರುತ್ತೆ. ಸೊ ಬಿಡುಗಡೆ ಮಾಡಿ ಮಾಡಿ ಏನಾಗುತ್ತೆ ಕೊರಲ್ಸ್ ಏನಾಗುತ್ತೆ ಮತ್ತೆ ಸತ್ ಹೋಗುತ್ತೆ ಡೈ. ಡೆತ್ ಆದ್ಮೇಲೆ ಮತ್ತೆ ಏನ್ ಮಾಡುತ್ತೆ ಅಂದ್ರೆ ಹೊಸ ಕೊರಲ್ಸ್ ಗಳು ಇದ್ರ ಮೇಲೆ ಇದೇ ಬಂಡೆ ಮೇಲೆ ನಿರ್ಮಾಣ ಆಗ್ತಾ ಹೋಗುತ್ತೆ. ಸೊ ಮತ್ತೆ ಪದೇ ಪದೇ ಏನಾಗತ್ತೆ ಅಂದ್ರೆ ಸೊ ಕೊರಲ್ಸ್ ಸಾಯುವುದು ಮತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೆಕ್ರೆಟ್ ಮಾಡೋದು ಹೊಸ ಕೊರಲ್ಸ್ ಗಳು ನಿರ್ಮಾಣ ಆಗ್ತಾ 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 ಸೊ ನಿಮಗೆ ಒಂದು ರೀತಿಯ ಎಕೋಸಿಸ್ಟಮ್ ಕೂಡ ಕಂಡು ಬರುತ್ತದೆ. ಕ್ಲಿಯರ್? ಒಂದು ರೀತಿಯ ಎಕೋಸಿಸ್ಟಮ್ ಕಂಡು ಬರುತ್ತೆ. ಬಟ್ ಇಲ್ಲಿ ಸೆಕ್ರೆಟ್ ಮಾಡೋದು ಯಾವ್ರೆ ಆಕ್ಸಿಜನ್ ಸಪ್ಲೈ ಮಾಡೋದು ಯಾವ್ದು ಗೊತ್ತಾ? ಆಕ್ಸಿಜನ್ ಸಪ್ಲೈ ಮಾಡೋದು ಸೊ ಆಕ್ಸಿಜನ್ ಸಪ್ಲೈ ಮಾಡೋದು ಯಾವ್ದು ಹೇಳ್ರಿ ನೋಡೋಣ. ಆಲ್ಗೆ ಸಪ್ಲೈ ಮಾಡುತ್ತೆ, ನೆನ್ಪಿಟ್ಕೋಬೇಕು. ಎಸ್ ಹಾ, ಸೋ ಸ್ಟ್ರಾಂಗ್ ಕ್ಯಾಲ್ಸಿಯಂ, ಸೋ ಸ್ಟ್ರಾಂಗ್, ಬಟ್ ಸೆಕ್ರೆಟ್ ಮಾಡ್ತಾ 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 ಏನಾಗ್ತಂದ್ರೆ ಸೊ ಅಂಟುಕೊಳ್ಳುತ್ತೆ. ಎಲ್ಲಿ ಈ ಸಿಲೆ ಇದೆ ಅಲ್ರಿ, ಅದ್ರ ಪಕ್ಕ ಅಂಟುಕೊಂಡು ಅಂಟುಕೊಂಡು ಹಾರ್ಡ್ ಲೇಯರ್ಡ್ ಫಾರ್ಮೇಶನ್ ಆಗುತ್ತೆ, ಗಟ್ಟಿಯಾದಂತ ಒಂದು ಪದರು ನಿರ್ಮಾಣ ಮಾಡ್ಕೊತ ಮಾಡ್ಕೊಂತ ಹೋಗುತ್ತೆ. ಎಸ್, ಸೊ ನ್ಯೂ ಕೊರಲ್ಸ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಹಾಗೆ ಆಗ್ತಾ 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 ಸೊ ಏನಪ್ಪಾ ಅಂದ್ರೆ ಒಂದು ದ್ವೀಪ ಇರತ್ತಲ್ಲ, ಆ ದ್ವೀಪ ಸೊ ಇದು ಒಂದು ಯಾವ್ದಾದ್ರು ಜ್ವಾಲಾಮುಖಿ ಪರ್ವತ ಆಗಿರ್ಬೋದು, ಅದು ಸಬ್ಸಿಡೆನ್ಸ್ ಆಗ್ತಾ ಇರತ್ತೆ. ಚಾರ್ಲ್ಸ್ ಡಾರ್ವಿನ್ ಥಿಯರಿ ಪ್ರಕಾರ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರುತ್ತೆ. ಸೊ ಸಬ್ಸಿಡೆನ್ಸ್ ಆಗ್ತಾ ಆಗ್ತಾ ಏನಾಗತ್ತಪ್ಪ ಅಂದ್ರೆ ಕುಸಿತ ಆಗ್ತಾ ಆಗ್ತಾ ಈ ಕೊರಲ್ಸ್ ಸಮುದ್ರ ಮಟ್ಟದಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಂಡು ಬರುತ್ತೆ. ಸರಿನಾ? ಎಸ್. ನಾವು ಕ್ಲಿಯರ್? ಹಾರ್ಡ್ ಲೇಯರ್ಡ್ ಪಕ್ಕದಲ್ಲಿ ಫಾರ್ಮೇಶನ್ ಮಾಡ್ಕೊಂಡು ಹೋಗಿ ಕೊರಲ್ಗಳು ನಿರ್ಮಾಣ ಆಗ್ತವೆ, ಕರೆಕ್ಟಾ? ಸೊ ಇಂಥ ಕೊರಲ್ಗಳು ಎಲ್ಲಿ ಹೆಚ್ಚು ಕಂಡು ಬರುತ್ತವೆ ಅಂತ ನಮ್ಗೆ ಕ್ವಶನ್ಸ್ ಕೇಳಬಹುದು. ಎಲ್ಲಿ ಹೆಚ್ಚು ಕಂಡು ಬರುತ್ತದೆ ರೀ? ಸೊ ನೋಡಿ, ಒಂದು ನೆನ್ಪಿಡ್ಬೇಕು, ಉಷ್ಣವಲಯದ ಮತ್ತು ಸಮೋಷ್ಣವಲಯ ಅಂತ ಹೇಳ್ತೇವೆ. ಓಕೆ, ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಬೆಲ್ಟ್ ಅಲ್ಲಿ ನಿಮಗೆ ಜಾಸ್ತಿ ಕಂಡು ಬರುವಂತದ್ದು. ಎಲ್ರಿ? ಸಬ್ ಟ್ರಾಪಿಕಲ್, ಸಬ್ ಟ್ರಾಪಿಕಲ್ ಅಂತ ಉಪ ಉಷ್ಣವಲಯ ಮತ್ತು ಟ್ರಾಪಿಕಲ್ ಜಾಸ್ತಿ ಕಂಡು ಬರೋದು ಎಲ್ಲಿದು? ಟ್ರಾಪಿಕಲ್ ಉಷ್ಣವಲಯ, ಉಷ್ಣವಲಯ ಅಂತ ಹೇಳ್ತೀವಿ. ಮತ್ತೆ ಉಪ ಉಷ್ಣವಲಯ, ಉಪ ಉಷ್ಣವಲಯ. ಸೊ ಈ ಪ್ರದೇಶದಲ್ಲಿ ನಿಮಗೆ ಹೆಚ್ಚು ಕಂಡು ಬರ್ತಾ ಇರುತ್ತೆ ಏನ್ರಿ? ಕೊರಲ್ಸ್ಗಳು. ಎಸ್, ಅಂಡಮಾನ್ ನಿಕೋಬಾರ್ ಅಲ್ಲಿ ಕಂಡು ಬರುತ್ತೆ ಹೇಳ್ತೇನೆ. ನಮ್ಮ ದೇಶದ ಅಂಡಮಾನ್ ನಿಕೋಬಾರ್ ಅಲ್ಲಿ ಎಲ್ಲಿ ಕಂಡು ಬರುತ್ತೆ? ಲಕ್ಷದ್ವೀಪದಲ್ಲಿ ಯಾಕೆ ಕಂಡು ಬರುತ್ತೆ? ಸೊ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ, ಸೊ ಡೋಂಟ್ ವರಿ. ಓಕೆ, ಲಕ್ಷದ್ವೀಪದಲ್ಲಿ ಕಂಡು ಬರುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಒಂದೊಂದು ನಾವು ಕೊರಲ್ ಅಂತ ಗೊತ್ತಿತ್ತು. ಕೊರಲ್ ಅಂದ್ರೆ ಗೊತ್ತಿತ್ತಾ? ಇಟ್ ಇಸ್ ಅ ಅಂಡರ್ ವಾಟರ್ ಎಕೋಸಿಸ್ಟಮ್, ನೀರೊಳಗಿನ ಪರಿಸರ ವ್ಯವಸ್ಥೆ. ಅದು ಬಂಡೆಯ ನಿರ್ಮಾಣ ಹವಳಗಳಿಂದ ನಿರೂಪಿಸಲ್ಪಟ್ಟಿದೆ. ರೀಫ್ ಬಿಲ್ಡಿಂಗ್ ಕೊರಲ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಆ ಮೈಕ್ರೋಸ್ಕೋಪಿಕ್ ಪಾಲಿಪ್ಸ್, ಸೂಕ್ಷ್ಮ ಅಣು ಪಾಲಿಪ್ಸ್ ಅಂತ ಹೇಳ್ತೀವಿ. ಸೊ ಏನ್ ಮಾಡತ್ತೆ, ಇವು ಸೆಕ್ರೆಟ್ ಮಾಡತ್ತೆ. ಏನ್ ಸೆಕ್ರೆಟ್ ಮಾಡತ್ತರಿ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಹೊರಸೂಸಿ ಸಿಲೆಯ ಅಕ್ಕಪಕ್ಕದಲ್ಲಿ ಏನಾಗುತ್ತೆ? ಹಾರ್ಡ್ ಲೇಯರ್ಡ್ ಫಾರ್ಮೇಶನ್ ಆಗುತ್ತೆ. ಮುಂದೆ ಏನಾಗುತ್ತೆ, ಈ ಕೊರಲ್ಸ್ ಸತ್ತ ಮೇಲೆ ಮತ್ತೆ ಹೊಸ ಕೊರಲ್ ಫಾರ್ಮೇಶನ್ ಆಗುತ್ತೆ. ಸೊ ಹಾಗೆ ಆಗ್ತಾ 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 ಏನಾಗತ್ತಪ್ಪ ಅಂದ್ರೆ ಸೊ ನಿಮಗೆ ಈ ಬಿಲ್ಡಿಂಗ್ ಪ್ರೋಸೆಸ್ ನಿರ್ಮಾಣ ಆಗ್ತಾ ಹೋಗುತ್ತೆ, ಸಮುದ್ರ ಮಟ್ಟಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಂಡು ಬರ್ತಾ ಇದೆ. ಎಸ್. ಸೊ ನೋಡಿ, ನಾವು ಕ್ಲೈಮೇಟ್ ಚೇಂಜ್ ಆಯ್ತು ಅಂದ್ರೆ, ಉಷ್ಣತೆಯಲ್ಲಿ ವ್ಯತ್ಯಾಸ ಆಯ್ತಪ್ಪ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಈ ಕೊರಲ್ ಸಬ್ಮರ್ಜ್ಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೇಳ್ತೀವಿ, ಟೆಂಪರೇಚರ್ ಜಾಸ್ತಿ ಆದಂತೆ ಆದಂತೆ ಸಮುದ್ರ ಮಟ್ಟ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಸೊ ಅದು ಕೂಡ ಒಂದು ಕಾರಣ, ಕರೆಕ್ಟ್? ಎಸ್. ಈಗ ನೋಡಿ, ಸೊ ನೆಕ್ಸ್ಟ್ ನೋಡೋಣ, ನಿಮಗೆ ತಿಳಿತಾ ಇದ್ರು? ನೆಕ್ಸ್ಟ್ ಸ್ಲೈಡ್ ಎಲ್ಲಿದ್ದಾರೆ? ಓಕೆ. ಆ ಸೊ ದ ಮೋಸ್ಟ್ ನೋಡ್ರಿ, ದ ಕೊರಲ್ ರೀಫ್ಸ್ ಏನಿದೆಪ್ಪ ಅಂದ್ರೆ ಸಮ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಪ್ರೊಡಕ್ಟಿವ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಅನೇಕ ಜೀವಿಗಳು ಕೂಡ ಕಂಡು ಬರ್ತಾ ಇರುತ್ತೆ. ಸೊ ದ ಮೆರೈನ್ ಹ್ಯಾಬಿಟ್ಯಾಟ್ಸ್, ಸಮುದ್ರ ಜೀವಿಗಳು. ಓಕೆ, ಸೊ ಇಲ್ಲಿ ನೋಡಿ ನಿಮ್ಗೆ ಫ್ರಿಂಜಿಂಗ್ ರೀಫ್ಸ್ ಜಸ್ಟ್ ಬಿಲೋ ದ ಲೋ ಟೈಡ್ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸೊ ಕಂಡು ಬರೋದು ಕೊರಲ್ಸ್ ಎಲ್ಲಿ ಹೆಲ್ಪ್ ಆಗತ್ತಪ್ಪ ಅಂದ್ರೆ ಮ್ಯಾಂಗ್ರೋವ್ಸ್, ಮ್ಯಾಂಗ್ರೋವ್ ಫಾರೆಸ್ಟ್ ಎಟ್ ಹೈ ಟೈಡ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಮ್ಯಾಂಗ್ರೋವ್, ಮ್ಯಾಂಗ್ರೋವ್ಸ್ ಅಪ್ಪ ಮ್ಯಾಂಗ್ರೋವ್ ಕಾಡುಗಳು, ಸೀ ಗ್ರಾಸ್ ಮ್ಯಾಂಗ್ರೋವ್ಸ್ ಇನ್ ಬಿಟ್ವೀನ್. ದ ರೀಪ್ಸ್ ಪ್ರೊಟೆಕ್ಟ್ ದ ಮ್ಯಾಂಗ್ರೋವ್ಸ್ ಅಂಡ್ ಸೀ ಗ್ರಾಸ್ ಫ್ರಮ್ ಸ್ಟ್ರಾಂಗ್ ಕರೆಂಟ್ಸ್. ನೋಡಿ, ಸೊ ಮೋಸ್ಟ್ ಪ್ರೊಡಕ್ಟಿವ್ ಅಂತ ಯಾಕಂತ ಕರಿತೀವ್ ಅಂದ್ರೆ, ಈ ಹವಳದ ದಿನ್ನೆಗಳು ಈ ಮ್ಯಾಂಗ್ರೋವ್ ಕಾಡುಗಳು ಮತ್ತು ಸೀ ಗ್ರಾಸ್ ಅಂತ ಹೇಳ್ತೇವಲ್ಲ, ಇವುಗಳನ್ನ ರಕ್ಷಣೆ ಮಾಡುತ್ತೆ. ಯಾಕಂದ್ರೆ ಹೈ ಟೈಡ್ಸ್ ಬರ್ತಾ ಇರತ್ತಲ್ಲ, ಉಬ್ಬರ ಬೆಳೀತ, ಎತ್ತರದ ಅಲೆಗಳು ಬಂದಾಗ ಹೈ ಟೈಡ್ಸ್ ಅಂತ ಹೇಳ್ತೀವಿ ಅವಾಗ, ಮತ್ತು ಸ್ಟ್ರಾಂಗ್ ಕರೆಂಟ್ಸ್, ಓಷ್ಯಾನಿಕ್ ಕರೆಂಟ್ಸ್ ಅಂತ ಹೇಳ್ತೀವಿ, ಸ್ಟ್ರಾಂಗ್ ಕರೆಂಟ್ಸ್. ಸೊ ಮತ್ತು ವೇವ್ಸ್ ದಟ್ ವುಡ್ ಡ್ಯಾಮೇಜ್ ಅಂಡ್ ಎರೋ ದ ಸೆಡಿಮೆಂಟ್ಸ್ ದೇ ಆರ್ ರೂಟೆಡ್, ಇದನ್ನ ತಡೆಗಟ್ಟತ್ತೆ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನ ಮತ್ತು ಸೀ ಗ್ರಾಸ್ ಅನ್ನ ಏನ್ ಮಾಡುತ್ತದೋ ಸೊ ನಿಮ್ಗೆ ತಡೆಗಟ್ಟತ್ತೆ. ಯಾವ್ದ್ರಿ? ಈ ಕೊರಲ್ಸ್ಗಳು ಇದ್ರೆ. ಬಹಳ ಇಂಪಾರ್ಟೆಂಟ್.
ಸೊ ಮತ್ತೆ ಏನ್ ಮಾಡತ್ತಪ್ಪ ಅಂದ್ರೆ ನೋಡ್ರಿ, ವೈಲ್ ದ ಮ್ಯಾಂಗ್ರೋವ್ಸ್ ಅಂಡ್ ಸೀ ಗ್ರಾಸ್ ಪ್ರೊಟೆಕ್ಟ್ ದ ಕೊರಲ್ ಫ್ರಮ್ ಲಾರ್ಜ್ ಇನ್ಫ್ಲಕ್ಸ್ ಆಫ್ ಸಾಲ್ಟ್. ನೋಡಿ, ಜಾಸ್ತಿ ಸಿಲ್ಟ್ ಅನ್ನ ಸಂಗ್ರಹಣೆ ಆಗೋದು ಹೂಳು ಸಂಗ್ರಹಣೆ ಆಗತ್ತಲ್ರಿ, ಈ ಹೂಳು ಸಂಗ್ರಹಣೆ ಆಗುವಂತದ್ದು ಕೂಡ ನಿಮಗೆ ಏನ್ ಕಂಡು ಬರುತ್ತಂದ್ರೆ, ಇಲ್ಲಿ ಹೂಳು ಸಂಗ್ರಹಣೆ ಆಗುವತ್ತಿಗೆ ಅದನ್ನ ಪ್ರೊಟೆಕ್ಟ್ ಮಾಡುವಂತದ್ದು ಈ ಮ್ಯಾಂಗ್ರೋವ್ಸ್ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಫ್ರೆಶ್ ವಾಟರ್ ಕೂಡ ಬರಲಾರಂಗೆ ನೋಡ್ಕೊಳ್ಳುವಂಥದ್ದು. ಸೊ ಪೊಲ್ಯೂಟೆಂಟ್ಸ್ ಪೊಲ್ಯೂಟೆಂಟ್ಸ್ ಹೋಗ್ಲಾರಂಥದ್ದು. ಎಸ್, ದಿಸ್ ಲೆವೆಲ್ ಆಫ್ ವೆರೈಟಿ ಇನ್ ಎನ್ವೈರನ್ಮೆಂಟ್ ಬೆನಿಫಿಟ್ಸ್ ಮೆನಿ ಕೊರಲ್ ರೀಫ್ ಇನ್ವಾಲ್ವ್ಸ್, ಅನೇಕ ಪ್ರಾಣಿಗಳು ಕೂಡ ನಿಮಗೆ ಇಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ನೋಡ್ರಿ ನಿಮಗೆ ನೆಕ್ಸ್ಟ್, ಓಕೆ, ಇದೆ ನೋಡಿ, ವಿಶ್ವದ ಕೆಲವು ಉತ್ಪಾದಕ ಪರಿಸರ ವ್ಯವಸ್ಥೆಗಳನ್ನು ರೂಪಿಸುತ್ತದೆ. ಇದು ಸಂಕೀರ್ಣ ಮತ್ತು ವೈವಿಧ್ಯಮಯ ಸಮುದ್ರ ಆವಾಸ ಇದೆ. ಕಡಿಮೆ ಉಬ್ಬರ ವಿಳತದ ಮಟ್ಟಕ್ಕಿಂತ ಕೆಳಗಿರುವ ಬಂಡೆಗಳು ಹೆಚ್ಚಿನ ಉಬ್ಬರ ಮಟ್ಟದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಮತ್ತು ಸಮುದ್ರ ಹುಲ್ಲಿನ ಹುಲ್ಲುಗಳ ನಡುವೆ ಪರಸ್ಪರ ಪ್ರಯೋಜನಕಾರಿ ಸಂಬಂಧವನ್ನು ಹೊಂದಿದೆ. ಸೊ ಇದರ ಅರ್ಥ ಏನಪ್ಪ ಅಂದ್ರೆ, ಎಸ್, ಇದರ ಅರ್ಥ ಏನ್ ಗೊತ್ತಾ ಇದು? ಸೊ ಕಡಿಮೆ ಉಬ್ಬರ ವಿಳಿತದ ಇರುತ್ತೆ, ಕಡಿಮೆ ಉಬ್ಬರ ವಿಳತ. ಎಸ್, ಸೊ ಅಂದ್ರೆ ಈ ಮ್ಯಾಂಗ್ರೋವ್ ಕಾಡುಗಳು ಇರತ್ತಲ್ರಿ, ಸೊ ಮ್ಯಾಂಗ್ರೋವ್ ಕಾಡುಗಳು ಸಮುದ್ರ ಇದ್ರ ನಡುವೆ ಪರಸ್ಪರ ಈ ಕೊರಲ್ಸ್ಗಳು ಹೊಂದಾಣಿಕೆ ಆಗಿದೆ. ಸೊ ಹೆಚ್ಚು ಟೈಡ್ಸ್ ಬಂದಾಗ, ಹೆಚ್ಚು ಟೈಡ್ಸ್ ಬಂದಾಗ ಏನಾಗುತ್ತೆ, ಸೊ ಈ ಕೊರಲ್ಸ್ಗಳು ಏನಾಗುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಅದನ್ನ ತಡೆಗಟ್ಟುತ್ತೆ. ಓಕೆ, ಅದಕ್ಕೆ ನಾವು ಹೇಳ್ತೀವಿ ಈ ಕೊರಲ್ಸ್ ಏನ್ ಮಾಡುತ್ತೆ, ಮ್ಯಾಂಗ್ರೋ ಮತ್ತು ಸೀಗ್ರಾಸ್ ಅನ್ನು ಬಲವಾದ ಪ್ರವಾಹ ಮತ್ತು ಅಲೆಗಳಿಂದ ರಕ್ಷಿಸುತ್ತದೆ. ಇದನ್ನ ಬರ್ಕೊಳ್ರಿ. ಎಸ್, ಬಂಡೆಗಳು ಅಂತ ಹೇಳ್ತೇವಲ್ಲ ಕೊರಲ್ಸ್, ಮ್ಯಾಂಗ್ರೋ ಮತ್ತು ಸೀಗ್ರಾಸ್, ಹೌದಾ, ಸಮುದ್ರದ ಹುಲ್ಲು ಅಂತ ಹೇಳ್ತೇವೆ, ಪ್ರವಾಹಗಳು ಮತ್ತು ಅಲೆಗಳಿಂದ ರಕ್ಷಿಸುತ್ತದೆ. ಬಹಳ ಇಂಪಾರ್ಟೆಂಟ್ ಇದು. ಎಸ್, ಬರ್ಕೋತಾ ಇದ್ದೀರಾ? ಹಾ, ಬರ್ಕೊಳ್ಳಿ. ಮತ್ತು ಅವುಗಳು ಹಾನಿ ಒಳಗಾಗುತ್ತವೆ. ಎಸ್, ಬರ್ಕೋತಾ ಇದ್ದೀರಾ? ಟೈಮ್ ಸಿಗ್ತಾ ಇದೆಯಲ್ಲ. ಎಸ್, ರೈಟ್ ಇಟ್ ಡೌನ್. ಓಕೆ, ಸೊ ಇದನ್ನ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಹವಳದಿನ. ಸೊ ನಿಮಗೆ ಮ್ಯಾಂಗ್ರೋವ್ ಕಾಡುಗಳು ಮತ್ತು ಸೀಗ್ರಾಸ್ ಅನ್ನ ಪ್ರವಾಹ ಹೈಟ್ ಸ್ಟ್ರಾಂಗ್ ಕರೆಂಟ್ಸ್ ಅಂತ ಹೇಳ್ತೀವಿ, ಪ್ರವಾಹ ಮತ್ತು ಅಲೆಗಳಿಂದ ರಕ್ಷಣೆ ಮಾಡುತ್ತೆ. ಓಕೆ, ಹಾ, ಸೊ ಏನಪ್ಪ ಅಂದ್ರೆ ಈಗ ಕೆಸರು ಬರ್ತಾ ಇರತ್ತಲ್ಲ, ಕೆಸರು ಎಲ್ಲಿ ಸಂಗ್ರಹಣೆ ಆಗಿರ್ತೀರಿ? ಈ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಸಂಗ್ರಹಣೆ ಆಗಿರುತ್ತೆ, ಸೀಗ್ರಾಸ್ ಅಲ್ಲಿ ಸಂಗ್ರಹಣೆ ಆಗುತ್ತೆ. ಇವು ಎದಕ್ಕೆ ಹೆಲ್ಪ್ ಮಾಡುತ್ತೆ ಹೇಳ್ರಿ? ಸೊ ಒನ್ಸ್ ಅಗೇನ್, ಹವಳದ ತಿನ್ನಿಗೆ. ಯಾಕಂದ್ರೆ ಜಾಸ್ತಿ ನಮ್ಗೆ ಫ್ರೆಶ್ ವಾಟರ್ ಇರಬಾರ್ದು ಹವಳದ ತಿನ್ನೆಯಲ್ಲಿ, ಸಾಲ್ಟಿಶ್ ಇರ್ಬೇಕ್ರಿ, ಉಪ್ಪು ನೀರು ಇರಬೇಕು. ಜಾಸ್ತಿ ಫ್ರೆಶ್ ವಾಟರ್ ಇದ್ರೆ ಹವಳ ಆಗುದಿಲ್ಲ, ಒಂದು ನೆನಪಿಡ್ಬೇಕು ನಿಮಗೆ. ಜಾಸ್ತಿ ಏನ್ರಿ, ಉಪ್ಪು ನೀರು ಇರಬೇಕು. ಅದಕ್ಕೆ ನಾನು ಹೇಳ್ತೀನಿ ಒಂದೊಂದೊಂದೊಂದು ಡಿಟೇಲ್ ಆಗೇ ಇದೆ. ಸೊ ಕೇಳಿ, ಸೊ ಏನಪ್ಪ ಅಂದ್ರೆ ಕೆಸರುಗಳಿಂದ ಬೇರುಗಳ ಸವೆಸುತ್ತದೆ ಅಂತ ಹೇಳ್ತೇವೆ. ಮ್ಯಾಂಗ್ರೋವ್ಗಳು ಸಮುದ್ರ ಮತ್ತು ಹುಲ್ಲು ದೊಡ್ಡ ಹೂಳು ಶುದ್ಧ ನೀರು ಮತ್ತು ಮಾಲಿನ್ಯ ಕಾರಕಗಳನ್ನ ಸಂಗ್ರಹಿಸುತ್ತದೆ. ಈ ಮ್ಯಾಂಗ್ರೋವ್ಸ್ ಏನಂದ್ರೆ ಮ್ಯಾಂಗ್ರೋವ್ ಹೆಲ್ಪ್ ಮಾಡತ್ತರೆ ಮ್ಯಾಂಗ್ರೋವ್ ಕಾಡುಗಳು. ಎದಕ್ಕೆ? ಮ್ಯಾಂಗ್ರೋವ್ ಮತ್ತು ಸಮುದ್ರ ಹವಳ ಏನ ಹುಲ್ಲು ಹವಳವನ್ನು ದೊಡ್ಡ ಹೂಳು ಮತ್ತು ಶುದ್ಧ ನೀರು ಮತ್ತು ಮಾಲಿನ್ಯ ಕಾರಕಗಳನ್ನ ಸಂಗ್ರಹಿಸುತ್ತದೆ. ಇದರ ಅರ್ಥ ಏನ್ರಿ? ಸೊ ಈ ಮ್ಯಾಂಗ್ರೋವ್ ಕಾಡುಗಳಿದಲ್ರಿ, ಮ್ಯಾಂಗ್ರೋವ್ ಮತ್ತು ಸಮುದ್ರ ಹುಲ್ಲುಗಳು ಈ ಹವಳದ ದಿನ್ನೆಗಳನ್ನ ಎದ್ರಿಂದ ಮಾಡತ್ತಂದ್ರೆ, ಹೂಳು ಬರ್ತಾ ಇರತ್ತೆ ನದಿಗಳ ತಗೊಂಡು ಬಂದಂತದ್ದು, ಗಂಗಾ ಬ್ರಹ್ಮಪುತ್ರ ನದಿ ತಗೊಂಡು ಬರ್ತಾ ಇರತ್ತಲ್ರಿ. ಸೊ ಹೀಗೆ ಈ ಹೂಳು ಶುದ್ಧ ನೀರು ಮತ್ತು ಮಾಲಿನ್ಯ ಕಾರಕಗಳನ್ನ ಇವು ಹಿಡಿದುಕೊಳ್ತಾವ, ಮ್ಯಾಂಗ್ರೋವ್ ಕಾಡುಗಳು ಮತ್ತು ಸೀಗ್ರಾಸ್. ಇವುಗಳಿಂದ ಇದು ರಕ್ಷಣೆ ಒಳಗಾಗತ್ತೆ. ನಮಸ್ತೆ ಚೈತ್ರ, ನಮಸ್ತೆ. ಸೊ ಷಣ್ಮುಖಪ್ಪ, ನಮಸ್ತೆ. ಸೊ ಮ್ಯಾಂಗ್ರೋವ್ ಇವುಗಳಿಂದ ಎದರಂದ್ರೆ ಹವಳದ ದಿನ್ನೆಗೆ ರಕ್ಷಣೆ ಮಾಡ್ತಾವ ಮ್ಯಾಂಗ್ರೋವ್, ಬಟ್ ಮ್ಯಾಂಗ್ರೋವ್ಗೆ ಮತ್ತೆ ಇವು ಹವಳದ ದಿನ್ನೆಗಳು ರಕ್ಷಣೆ ಮಾಡುತ್ತೆ. ಹೇಗಂದ್ರೆ ದೊಡ್ಡ ಅಲೆಗಳನ್ನ ತಡೆಹಿಡಿಯುತ್ತೆ, ಸರಿನಾ, ಒಂದಕ್ಕೊಂದು ಪರಿಸರದಲ್ಲಿ ಕೂಡ ಸಹಾಯವನ್ನು ಮಾಡುತ್ತವೆ ಅಂತ ಹೇಳ್ತೇವೆ. ಕರೆಕ್ಟಾ? ಸೊ ಬರ್ಕೊಂಡಿದ್ದೀರಾ? ಓಕೆ, ಸೊ ನೆಕ್ಸ್ಟ್ ನೋಡೋಣವಾ? ಎಸ್, ಹೇಳಿ, ನೆಕ್ಸ್ಟ್ ನೋಡೋಣವಾ? ಓಕೆ, ಸೊ ಗುಡ್ ಮಾರ್ನಿಂಗ್. ಅದಕ್ಕೆ ನೆನ್ಪಿಟ್ಕೋಬೇಕು, ಅದಕ್ಕೆ ಒಂದಕ್ಕೊಂದೊಂದು ಸಹಾಯ ಮಾಡ್ತಾ ಇರತ್ತೆ. ಓಕೆ, ಸೊ ಇದನ್ನ ಕ್ಲಾಸ್ ನೋಡ್ರಿ, ಸಿಂಪಲ್ ಆಗಿ ನಿಮ್ಗೆ ಎಲ್ಲಾದ್ರೂ ಕೇಳಿದ್ರೆ ಕೇಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ. ನೋಡಿ, ಕೊರಲ್ಸ್ ಬಿಲಾಂಗ್ಸ್ ಟು ಯಾವ ಕ್ಲಾಸ್ಗೆ ರೀ? ನೆನ್ಪಿಟ್ಕೊಳ್ರಿ, ಆಂಥೋಜೋವಾ, ಇಲ್ಲಿದೆ ನೋಡ್ರಿ, ಆಂಥೋಜೋವಾ ವರ್ಗಕ್ಕೆ ಸೇರಿದೆ ಕೊರಲ್ಸ್. ಓಕೆ, ಕೊರಲ್ ಪ್ರಾಣಿ ಫಿಲಂ ಸಿನಿಡೇರಿಯಾದಲ್ಲಿನ, ಸೊ ದಟ್ ಈಸ್ ಸಿನಿಡೇರಿಯಾ. ಫೈಲಮ್ ಏನ್ರಿ? ಸಿನಿಡೇರಿಯಾ ಅಂತ ಹೇಳ್ತೇವೆ, ಅನಿಮಲ್ ಫೈಲಮ್. ಸೊ ಅದರಲ್ಲಿ ಸೇರಿದ್ದು ಇದಕ್ಕೆ, ಇಟ್ ಇನ್ಕ್ಲೂಡ್ಸ್ ಸೀ ಅನಮೋನಿಯಮ್ಸ್ ಅಂಡ್ ಜೆಲ್ಲಿ ಫಿಶಸ್. ಜೆಲ್ಲಿ ಫಿಶ್ ಕೂಡ ಕಂಡು ಬರುತ್ತೆ, ಸಮುದ್ರದ ಅನಿಮೋನ್ ಮತ್ತು ಜೆಲ್ಲಿ ಮೀನುಗಳು ಇಲ್ಲಿ ಕಂಡು ಬರುತ್ತೆ. ಎಸ್, ನಮಸ್ತೆ, ನಮಸ್ತೆ ಮಲ್ಲಿಕಾರ್ಜುನ್. ಓಕೆ, ಸೊ ತಿಳಿತಾ ಇದು? ಈಗ ನೋಡಿ, ಅನ್ಲೈಕ್ ಸಿ ಅನಿಮೋನ್ಸ್, ದ ಕೊರಲ್ಸ್ ಸೆಕ್ರೆಟ್ ಹಾರ್ಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಕ್ಸೋಸ್ಕೆಲಟನ್ ಅಂತ ಹೇಳ್ತೇವೆ. ಇದೇ ನೋಡ್ರಿ, ಇದನ್ನ ನೆನ್ಪಿಟ್ಕೋಬೇಕು. ಕೊರಲ್ಸ್ ಏನ್ ಹೊರಸೂಸುತ್ತೆ ನೋಡ್ರಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾರ್ಡ್, ಇಲ್ಲಿದೆ ನೋಡ್ರಿ, ಗಟ್ಟಿಯಾದಂತ, ಅದಕ್ಕೆ ನಾವು ಹೇಳ್ತೀವಿ
ಸೊ ಗಟ್ಟಿಯಾದ ಕಾರ್ಬೋನೇಟ್ ಎಕ್ಸೋಸ್ಕೆಲೆಟನ್ಸ್ ಅಂದ್ರೆ ಹೊರಗಡೆ ಇರುವಂತದ್ದು ಲೇಯರ್, ಹೊರಗಡೆ ಇರುವಂತ ಆ ಲೇಯರ್ ನ ಸೊ ಹೊರಸೂಸುತ್ತೆ ಯಾವುದು ಕೊರಲ್ಸ್, ದಟ್ ಸಪೋರ್ಟ್ಸ್ ಅಂಡ್ ಪ್ರೊಟೆಕ್ಟ್ಸ್ ದ ಕೊರಲ್. ಸೊ ಅದು ಸೂಸುವುದರಿಂದ ಏನಾಗತ್ತಪ್ಪ ಅಂದ್ರೆ ಕೊರಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಎಸ್, ಹೆಚ್ಚಿನ ಬಂಡೆಗಳು, ಬಂಡೆಗಳು ಅಂದ್ರೆ ಕೊರಲ್ಸ್ ಅಂತ ಹೇಳ್ತೀವಿ ಇಲ್ಲಿ. ಆಳವಿಲ್ಲದ ಸ್ಪಷ್ಟ ಬಿಸಿಲು, ಎಲ್ಲಿ ಕಂಡು ಬರುತ್ತೆ ಇಂಥ ಕೊರಲ್ಸ್ ಜಾಸ್ತಿ? ಎಲ್ಲಿ ಕಂಡು ಬರುತ್ತೆ ಮೋಸ್ಟ್ ಕೊರಲ್ಸ್ ಬರ್ಕೊಳ್ರಿ. ಸೊ ಕ್ಲಾಸ್ ಎಂಥೋಜುವ, ಫೈಲಮ್, ಸಿನೆಡೇರಿಯಾ, ಇದೇನಾ ಸಿನೆಡೇರಿಯಾ ಕ್ಲಾಸ್, ಎನಿಮಲ್ ಫೈಲಮ್ ಕೇಳಿದ್ರೆ ಬರ್ಕೊಳ್ರಿ ಜಾಸ್ತಿ. ಇದು ಆಕ್ಚುಲಿ ಎದಕ್ ಬರೋದಪ್ಪ ಅಂದ್ರೆ ಸೊ ನಿಮ್ಗೆ ಬಯೋಡೈವರ್ಸಿಟಿಯಲ್ಲಿ ಕೂಡ ಕಂಡು ಬರುತ್ತೆ. ಬಿಡಿ, ಅದ್ರ ಬಗ್ಗೆ ನಾವು ಆಮೇಲೆ ಡಿಸ್ಕಷನ್ ಮಾಡೋಣ. ಯಾವ್ದಪ್ಪ ಅಂದ್ರೆ ಸೊ ನಾವು ಹೇಳ್ತಿರ್ತೇವೆ ಅಕ್ವೆಟಿಕ್ ಎಕೋಸಿಸ್ಟಮ್ ಅಲ್ಲಿ ಕಂಡು ಬರುವಂತದ್ದು. ಸೊ ಎನ್ವೈರನ್ಮೆಂಟ್ ಎಕಾಲಜಿ ಅಲ್ಲಿ ಒನ್ಸ್ ಅಗೇನ್ ಬರುತ್ತೆ ಅಕ್ವೆಟಿಕ್ ಎಕೋಸಿಸ್ಟಮ್. ಎಸ್, ಹಾ ನೋಡಿ. ಸೊ ಮೋಸ್ಟ್ ಕೊರಲ್ಸ್ ಗ್ರೋ ಬೆಸ್ಟ್ ಇನ್ ವಾರ್ಮ್ ಶಾಲೋ, ರಿಮೆಂಬರ್ ವಾರ್ಮ್ ಶಾಲೋ ಕ್ಲಿಯರ್ ಅಂಡ್ ಸನ್ನಿ ಅಜಿಟೇಟೆಡ್ ವಾಟರ್. ಇದು ಬಹಳ ಬಹಳ ಇಂಪಾರ್ಟೆಂಟ್, ಇದನ್ನೇ ಕೇಳುವಂತ ಕ್ವಶನ್ಸ್ ಇರುತ್ತೆ ನೋಡಿ. ಎಲ್ಲಿ ಕಂಡು ಬರುತ್ತೆ, ಎಲ್ಲಿ ಹೆಚ್ಚು ಕಂಡು ಬರುತ್ತೆ ಹೆಚ್ಚಿನ ಬಂಡೆಗಳಂದ್ರೆ ಹವಳದ ದಿನ್ನೆಗಳು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಬೆಚ್ಚಗಿನ ವಾತಾವರಣ ಇರಬೇಕು, ಆಳವಿಲ್ಲದ ನೀರು ಇರಬೇಕು, ನೀರು ಬಹಳ ಆಳ ಇರಬಾರ್ದ್ರೆ. ಸೊ ಇನ್ನು ಒಂದು, ಆಳ ಇದ್ರೆ ನಿಮ್ಗೆ ಸೊ ಬೆಳಕ್ ಆಗಲ್ಲ ಹೇಳ್ತೀನಿ, ಯಾಕಂದ್ರೆ ಅಲ್ಲಿ ಸನ್ಲೈಟ್ ಹೋಗುದಿಲ್ಲ, ಸೂರ್ಯನ ಬೆಳಕು ಹೋಗುವುದಿಲ್ಲ, ಸರಿನಾ? ಎಸ್, ಸೂರ್ಯನ ಬೆಳಕು ಹೋಗುವುದಿಲ್ಲ. ಸೊ ಹೀಗಾಗಿ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಆಕ್ಸಿಜನ್ ಸಪ್ಲೈ ಆಗುದಿಲ್ಲ, ಯಾವುದೇ ಹಾಲ್ಗೆ ಆಕ್ಸಿಜನ್ ಸಿಗಲ್ಲ. ಸೊ ಹೀಗಾಗಿ ಆಳವಿರಬಾರ್ದು, ಸ್ಪಷ್ಟ ಕ್ಲಿಯರ್ ಮತ್ತು ಬಿಸಿಲು ಇರಬೇಕು, ಮತ್ತು ಚಡಪಡಿಸಿದ ನೀರಿನಲ್ಲಿ ಉತ್ತಮವಾಗಿ ಬೆಳೆಯುತ್ತವೆ. ಕರೆಕ್ಟಾ? ಹಾ, ಇದೊಂದು ನೆನ್ಪಿಟ್ಕೊಳ್ರಿ. ಮೊಟ್ಟ ಮೊದಲು ಈ ಹವಳ ಯಾವಾಗ ನಿರ್ಮಾಣ ಆಯ್ತು, ಯಾವ ಅವಧಿಯಲ್ಲಿ ಅಂತ ಕೇಳಬಹುದು, ಇದೊಂದು ನೆನ್ಪಿಟ್ಕೊಳ್ರಿ. ಸೊ ಆರಂಭಿಕ ಓಡೋವಿಸಿಯನ್ ಅಂತ ಹೇಳ್ತೇವೆ, ಅಂದ್ರೆ ಆರಂಭಿಕ ಓಡೋವಿಸಿಯನ್ ಅಂದ್ರೆ 485 ಮಿಲಿಯನ್ ವರ್ಷಗಳ ಹಿಂದೆ, ಮಿಲಿಯನ್ ವರ್ಷಗಳ ಹಿಂದೆ ಕೊರಲ್ ಸ್ಟಾರ್ಟ್ ಆಯ್ತ್ರಿ. ಹೌದಾ? ಕೊರಲ್ ಸ್ಟಾರ್ಟ್ ಆಯ್ತು, ಎಟ್ರಿ ಅವಾಗ ಸ್ಟಾರ್ಟ್ ಆಗಿದ್ದು. ಬಟ್ ಸೊ ಕ್ಯಾಂಬ್ರಿಯನ್ ಸೂಕ್ಷ್ಮ ಜೀವಿಯ ಸ್ಪಂಜಿನ ಬಂಡಲು ಸ್ಥಳಾಂತರಗೊಂಡಿತು, ಅವಾಗ ಡಿಸ್ಪ್ಲೇಸಿಂಗ್ ಮೈಕ್ರೋಬಿಯಲ್ ಸ್ಪಾಂಜ್ ರೇಪ್ಸ್ ಆಫ್ ಕ್ಯಾಂಬ್ರಿಯನ್. ಸೊ ಕ್ಯಾಂಬ್ರಿಯನ್ ಅವಧಿ ಅಂದ್ರೆ ಸುಮಾರು 550 ಮಿಲಿಯನ್ ವರ್ಷಗಳ ಹಿಂದೆ. ಸೊ ಅವಾಗ ಒಂದು ಸೂಕ್ಷ್ಮಾಣು ಜೀವಿ ಇತ್ತು ಸ್ಪಾಂಜ್ ರೀಪ್ಸ್ ಅನ್ನೋದು, ಆ ರೀಪ್ ಅನ್ನ ಡಿಸ್ಪ್ಲೇ ಮಾಡಿದ್ದು ಅರ್ಲಿ ಓಡೋವಿಸಿಯನ್. ಒಂದು ನೆನಪಿಟ್ಕೋಬೇಕು, ಯಾವ ಅವಧಿ ಇಲ್ಲ ಅಂದ್ರೆ ಎಸ್ ಓಡೋವಿಸಿಯನ್. ಸ್ಪಾಂಜಸ್ ರೀಪ್, ಸಣ್ಣ ಸಣ್ಣ ಸ್ಪಾಂಜ್ ರೀಪ್ ಅದ್ ಬರ್ತವ್ರೆ, ಟೈಪ್ಸ್ ಆಫ್ ರೀಪ್ ಅಲ್ಲಿ ಬರುತ್ತೆ. ಓಕೆ, ಸೊ ಒಂದು ನಿಮಗೆ ಒಂಥರ ಹೆಡ್ ತರ ಜೀವ್ ಬರುತ್ತೆ, ಸೊ ಬ್ರೈನ್ ತರ ಕೂಡ ರೀಪ್ಸ್ ಬರುತ್ತೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ರೀಪ್ಸ್ ಕೂಡ ಬರ್ತಾ ಇರುತ್ತೆ. ಈ ಸ್ಪಾಂಜ್ ರೀಫ್ ಅನ್ನ ಏನ್ ಮಾಡುತ್ತೆ, ಕ್ಯಾಂಬ್ರಿಯನ್ ಅವಧಿಯಲ್ಲಿ ಆಗಿತ್ತು, ಸ್ಪಾಂಜ್ ತರ ಬರುತ್ತೆ, ಒಂಥರ ಸ್ಪಾಂಜ್ ಈ ರೀತಿ ನೋಡ್ರಿ, ಸ್ಪಾಂಜ್ ಸ್ಪಾಂಜ್ ತರ ಬರ್ತಾ ಇರುತ್ತೆ. ಈ ಸ್ಪಾಂಜ್ ತರ ರೀಪ್ ಅನ್ನ ರೀಪ್ಲೇಸ್ ಮಾಡಿದ್ದು ಅರ್ಲಿ ಓಡೋವಿಸಿಯನ್. ಎಸ್, ಕ್ಯಾಂಬ್ರಿಯನ್ ಅವಧಿಯಪ್ಪ ಅಂದ್ರೆ ಸುಮಾರು 550 ಮಿಲಿಯನ್ ವರ್ಷಗಳ ಹಿಂದೆ, ಮಿಲಿಯನ್ ವರ್ಷಗಳ ಹಿಂದೆ ನೆನ್ಪಿಟ್ಕೋಬೇಕು, ವರ್ಷಗಳ ಹಿಂದೆ. ಓಕೆ, ಒಂದು ನೆನ್ಪಿಟ್ಕೊಳ್ರಿ, ಕೊರಲ್ ಯಾವಾಗೈತ್ರಿ? ಸೊ ಕೊರಲ್ ಒಂದು ನೆನ್ಪಿಡ್ಕೋಬೇಕು, ಸೊ ಉತ್ಪಾದನೆ 485 ಮಿಲಿಯನ್ ವರ್ಷಗಳ ಹಿಂದೆ. ಎಸ್, 485 ಮಿಲಿಯನ್ ವರ್ಷಗಳ ಹಿಂದೆ ಕೊರಲ್ ಆಯ್ತು, ಆಯ್ತಾ? ಸೊ ಇದನ್ನು ಕೂಡ ನೆನ್ಪಿಟ್ಕೋಬೇಕು ನೀವು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಗೊತ್ತಾಗತ್ತೆ. ಈಗ ನೋಡ್ರಿ, ನಾನು ಹೇಳ್ತೀನಿ ಕೊರಲ್ಸ್ ಅನ್ನೋದು ಕಾಣಿಸ್ತಾ ಇದೆ ನಿಮ್ಗೆ? ಎಸ್, ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಹಾ, ಇದೆ ಇದೆ, ಎಲ್ಲ ಇದೆ, ಡೋಂಟ್ ವರಿ. ಎಸ್, ಕೊರಲ್ಸ್. ಎಸ್, ಹವಳದ ದಿನ್ನೆಗಳು, ಎಲ್ಲ ಇದೆ, ಡೋಂಟ್ ವರಿ. ಹವಳದ ದಿನ್ನೆ, ಹಾ, ದಿನ್ನೆಗಳು ನೋಡ್ರಿ, ಹವಳದ ದಿನ್ನೆಗಳು. ಸೊ ನೋಡ್ರಿ, ಇದು ಯಾವ್ದ್ರಿ? ಇದು ಜ್ವಾಲಾಮುಖಿ ಪರ್ವತ. ಎಸ್, ಜ್ವಾಲಾಮುಖಿ ಪರ್ವತ. ಈ ಜ್ವಾಲಾಮುಖಿ ಪರ್ವತ ಏನಾಗ್ರಿ, ಒಂದಾನೊಂದು ಕಾಲದಲ್ಲಿ ಸಮುದ್ರದ ಆಳದಲ್ಲಿ ಆಗಿದೆ, ಲುಪ್ತ ಆಗಿರ್ಬೇಕು. ಲುಪ್ತ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ಟಿಂಕ್ಟ್, ಒನ್ ರೀಸನ್ ಎಕ್ಸ್ಟಿಂಕ್ಟ್. ಎಸ್, ಕಾಣಿಸ್ತಾ ಇದೆಯಾ? ಎಕ್ಸ್ಟಿಂಕ್ಟ್ ಆಗಿರ್ಬೇಕು, ಎಕ್ಸ್ಟಿಂಕ್ಟ್ ಆಗಿರ್ಬೇಕು ಅಂದ್ರೆ ಸೊ ಅಂದ್ರೆ ಇನ್ನು ಎರಪ್ಷನ್ ಆಗಿರಬಾರ್ದು ಅಂತದ್ದು. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆನಾ, ಮೊದಲು ಜ್ವಾಲಾಮುಖಿ ಪರ್ವತ ಇದೆನಾ? ಸೊ ನೋಡಿ, ಜ್ವಾಲಾಮುಖಿ ಪರ್ವತ ಇದೆಲ್ಲ ಕಾಣಿಸ್ತಾ ಇದೆ ನಿಮಗೆ? ಎಸ್. ಈ ಜ್ವಾಲಾಮುಖಿ ಪರ್ವತ ಏನಾಗ್ತಾ ಇದೆ ನೋಡಿ, ಎತ್ತರದಲ್ಲಿದೆ, ಏನಾಗ್ತಾ ಇದೆ, ಕುಸಿತ ಆಗ್ತಾ ಇದೆನಾ? ಎಸ್, ಕುಸಿತ ಆಗ್ತಾ ಆಗ್ತಾ ಈ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದು ಕೊರಲ್, ಕೊರಲ್. ಸೊ ಕೊರಲ್ ಗ್ರೋತ್ ಆಗ್ತಾ ಇದೆ ನಾ ಪಕ್ಕದಲ್ಲಿ, ಜ್ವಾಲಾಮುಖಿ ಪರ್ವತ ಕುಸಿದು ಹೋಯ್ತು, ಈ ಕೊರಲ್ಸ್ ಏನಿದೆಯಲ್ಲ ಇದರ ಮೇಲೆ ಬೆಳೆಯುತ್ತಾ ಬೆಳೆಯುತ್ತಾ ಬಂತು.
ಸೊ ಒಂದು ನೆನಪಿರ್ಬೇಕು ನಿಮಗೆ, ಇವು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಹಾಟ್ ಸ್ಪಾಟ್ಸ್ ಅಂತ, ವೋಲ್ಕ್ಯಾನಿಕ್ ಹಾಟ್ ಸ್ಪಾಟ್ಸ್. ಸೊ ಹಾಟ್ ಸ್ಪಾಟ್ಸ್ ಅಪ್ಪ ಅಂದ್ರೆ ವೋಲ್ಕ್ಯಾನಿಕ್, ಎಲ್ಲಿ ಜ್ವಾಲಾಮುಖಿ ಹಾಟ್ ಸ್ಪಾಟ್ಸ್ ಅಂತ ಹೇಳ್ತೇವಲ್ಲ, ಜ್ವಾಲಾಮುಖಿ ಹಾಟ್ ಸ್ಪಾಟ್ಸ್ ಪ್ರದೇಶ, ನಾಟ್ ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ಸ್. ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ ಅಲ್ರಿ, ಜ್ವಾಲಾಮುಖಿ ಆಗುವಂತ ಪ್ರದೇಶಕ್ಕೆ ನಾವು ಹಾಟ್ ಸ್ಪಾಟ್ಸ್ ಅಂತ ಕೂಡ ಕರಿತೀವ್ರಿ, ವೋಲ್ಕ್ಯಾನಿಕ್ ಹಾಟ್ ಸ್ಪಾಟ್ಸ್. ಎಸ್, ಸೊ ಎರಪ್ಷನ್ ಆಲ್ರೆಡಿ ಆಗಿ ಹೋಗಿದೆ, ಸೊ ಮುಂದೆ ಎರಪ್ಷನ್ ಆಗುವುದಿಲ್ಲ. ಎರಪ್ಷನ್ ಆಗಿ ಹೋದಂತ ಪ್ರದೇಶದಲ್ಲಿ ಲುಪ್ತ ಜ್ವಾಲಾಮುಖಿ ಅಂತ ಹೇಳ್ತೀವಿ, ಆ ಲುಪ್ತ ಜ್ವಾಲಾಮುಖಿಯಲ್ಲಿ ನಿಮಗೆ, ಸೊ ನಿಮಗೆ ಕೊರಲ್ಸ್ ಫಾರ್ಮೇಶನ್ ಕಂಡು ಬರುತ್ತೆ. ಕಾಣಿಸ್ತಾ ಇದೆ ನೀಟಾಗೆ, ಕ್ಲೀನ್ ಆಗಿ ಕಾಣಿಸ್ತಾ ಇದೆಯಲ್ಲ? ಎಸ್. ಹಾಗಾದ್ರೆ ಸೊ ಮುಖ್ಯವಾಗಿ ನಾವು ಎಷ್ಟು ಭಾಗ ಇದೆ ಕೊರಲ್ಸ್ ಅನ್ನು, ಸರಿನಾ, ಹವಳದ ದಿನ್ನೆಗಳು ಮೂರು ಭಾಗನ ನಾವು ಅಧ್ಯಯನ ಮಾಡ್ತೇವೆ. ಹವಳದ ದಿನ್ನೆ, ಎಸ್, ಎಷ್ಟು ಭಾಗ ರೀ ಕೊರಲ್ಸ್, ಹೌ ಮೆನಿ ಟೈಪ್ಸ್, ಕೊರಲ್ ಟೈಪ್ಸ್, ಎಷ್ಟು ಟೈಪ್ ಇದೆ ಕೊರಲ್ ಟೈಪ್ಸ್ ಕಾಣಿಸ್ತಾ ಇದೆಯಲ್ಲ? ಎಸ್. ಹಾ, ಸೊ ಮುಖ್ಯವಾಗಿ ಕೊರಲ್ ಅನ್ನು ನಾವು ಮೂರು ಭಾಗನ ಮಾಡ್ತೇವೆ. ಸೊ ಒಂದನೇದು ಫ್ರಿಂಜಿಂಗ್ ರೀಫ್, ಫ್ರಿಂಜಿಂಗ್ ರೀಫ್, ಓಕೆ. ಸೊ ಇದಕ್ಕೆ ನಾವು ಫ್ರಿಂಜಿಂಗ್ ರೀಫ್ಗೆ ಏನಂತ ಕರಿತೇವ್ರಿ ಹೇಳ್ರಿ ನೋಡೋಣ, ಅಂಚು ಹವಳ ಅಂತ ಕರಿತೀವಿ, ಅಂಚು ಹವಳ. ಎಸ್. ಎರಡನೇದು ಬಂದು ನಿಮಗೆ ಎರಡನೇದು ಫ್ರಿಂಜಿಂಗ್ ರೀಫ್, ತ್ರೀ ಟೈಪ್ಸ್ ಬರುತ್ತೆ ಮುಖ್ಯವಾಗಿ, ಎಷ್ಟು ಟೈಪ್, ತ್ರೀ ಟೈಪ್ಸ್. ಎರಡನೇದು ಬ್ಯಾರಿಯರ್ ರೀಫ್, ಬ್ಯಾರಿಯರ್ ರೀಫ್, ಬ್ಯಾರಿಯರ್ ರೀಫ್ ಅಂದ್ರೆ ಏನು, ಪ್ರತಿಬಂಧಕ ಹವಳದ ದಿನ್ನೆ, ಪ್ರತಿಬಂಧಕ ಹವಳದ ದಿನ್ನೆ, ಪ್ರತಿಬಂಧಕ ಹವಳದ ದಿನ್ನೆ. ಎಸ್. ಸೊ ಮೂರನೇದು ಬಂದು ನಿಮಗೆ ಅಟಾಲ್ಸ್ ಅಂತ ಹೇಳ್ತೇವೆ, ಅಟಾಲ್ಸ್ ಬರ್ಕೊಳ್ರಿ, ಅಟಾಲ್ಸ್. ಸೊ ಅಟಾಲ್ಸ್ ಅಂದ್ರೆ ಏನು, ಎಸ್, ಪ್ರತಿಬಂಧಕ, ಓಕೆ, ರೆಜಿಸ್ಟೆನ್ಸ್ ಅಂತ ಹೇಳ್ತೇವಲ್ಲ ಅದಕ್ಕೆ, ಪ್ರತಿಬಂಧಕ ಹವಳದ ದಿನ್ನೆ, ಬ್ಯಾರಿಯರ್ ಅಡೆತಡೆ, ಬ್ಯಾರಿಯರ್ ಅಂದ್ರೆ ಅಡೆತಡೆ, ಪ್ರತಿಬಂಧಕ. ಸೊ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಅಂಚು ಹವಳ, ಅಂಚು ಹವಳದ ದಿನ್ನೆ ಫ್ರಿಂಜಿಂಗ್ ರೀಫ್. ಎಸ್, ಎಸ್, ಗ್ರೇಟ್ ಬ್ಯಾರಿಯರ್ ರೀಫ್ ಬೆಸ್ಟ್ ಎಕ್ಸಾಂಪಲ್, ತೋರಿಸ್ತೀನಿ ಇನ್ನೂ ಇದೆ ಯಾವ ರೀತಿ ಅನ್ನೋದು ನಿಮ್ಗೆ ಕೆಳಗಿದೆ ತೋರಿಸ್ತೀನಿ, ಡೋಂಟ್ ವರಿ. ಸೊ ಮೂರನೇದು ಬರ್ಕೊಳ್ರಿ, ಕಂಕಣ ಹವಳದ ದಿನ್ನೆ, ಕಂಕಣ ಹವಳದ ದಿನ್ನೆ ಅಂತ ಕೂಡ ಹೇಳ್ತೀವಿ, ಮೂರು ಭಾಗವಾಗಿ ನಾವು ವಿಂಗಡಣೆ ಮಾಡ್ತೇವೆ. ಸರಿ, ಮೊದಲನೇದು ಯಾವ್ದ್ರಿ, ಫ್ರಿಂಜಿಂಗ್ ರೀಫ್, ಎರಡನೇದು ಬ್ಯಾರಿಯರ್ ರೀಫ್, ಮೂರನೇದು ಹವಳದ. ಸೊ ಕಂಕಣ, ಕಂಕಣ ಬದ್ಧವಾಗಿ ಇರುತ್ತೆ, ನಿಮ್ಗೆ ತೋರಿಸ್ತೇನೆ ನಾವು, ಕ್ಲಿಯರ್. ಮುಖ್ಯವಾಗಿ ಎಷ್ಟು ಭಾಗ ನಾವು, ಮೂರು ಭಾಗ. ಸೊ ಜಾಸ್ತಿ ಕಂಡು ಬರುವುದಿಲ್ರಿ, ಸೊ ಈ ವೋಲ್ಕ್ಯಾನಿಕ್ ರೀಸನ್ಸ್ ಅಂತ ಹೇಳ್ತೀವಿ, ವೋಲ್ಕ್ಯಾನಿಕ್ ಹಾಟ್ ಸ್ಪಾಟ್ಸ್, ಜ್ವಾಲಾಮುಖಿ ಹಾಟ್ ಸ್ಪಾಟ್ಸ್ ಅಲ್ಲಿ ನಿಮ್ಗೆ ಕಂಡು ಬರುವಂತದ್ದು ಇಂಥ ಹವಳದ ದಿಂಡೆಗಳು. ಎಸ್, ನೋಡಿ ಈಗ ನೆಕ್ಸ್ಟ್ ನಿಮ್ಗೆ ಕಂಡು ಬರುತ್ತೆ, ಒಂದೊಂದೊಂದೊಂದು ಎಕ್ಸ್ಪ್ಲನೇಷನ್ ಮಾಡೋಣ ಈಗ ನೋಡ್ರಿ. ಒಳ್ಳೆದು, ಕ್ಲಿಯರಾ? ಎಸ್, ನೋಡಿ ಕ್ಲೀನ್ ಆಗಿ ನೋಡಿ, ಕಂಕಣ ಯಾವ್ರಿ ಹೇಳ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಎಸ್. ಹಾ, ಇಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆಯಾ? ಓಕೆ. ಸೊ ಮೇಲಿಂದ ಒಂದು ಕಾಣಿಸ್ತಾ ಇಲ್ಲ, ತೋರಿಸ್ತೇನೆ ನಿಮಗೆ, ಈ ರೀತಿ ಕಂಡು ಬರುತ್ತೆ. ಸೊ ಮೊದಲನೇದು ಇದು ಜ್ವಾಲಾಮುಖಿ ಪರ್ವತರ, ಸೊ ಯಾವ್ದೊಂದು ಫ್ರಿಂಜಿಂಗ್ ರೀಪ್ ಅಂತ ಹೇಳ್ತೇವೆ, ಫ್ರಿಂಜಿಂಗ್ ರೀಪ್. ಎಸ್, ಅಂಚು ಹವಳದ ದಿನ್ನೆ, ಅಂಚು ಹವಳದ ದಿನ್ನೆ, ಕಲಿತಾ, ಅಂಚು ಹವಳದ ದಿನ್ನೆ ಈ ರೀತಿ ಕಾಣಿಸ್ತಾ ಇದೆ ನೋಡ್ರಿ, ಇಲ್ಲಿ ಅಂಚು, ಅಂಚು ಹವಳದ ದಿನ್ನೆ. ಸೊ ಎರಡನೇದು ನಿಮಗೆ ಸೊ ಕಂಡು ಬರುವಂತಂದ್ರೆ ಬ್ಯಾರಿಯರ್ ರೀಪ್, ಬ್ಯಾರಿಯರ್ ರೀಫ್, ಹೌದಾ? ಸೊ ಬ್ಯಾರಿಯರ್ ರೀಫ್ ಯಾವ ರೀತಿ ಕಾಣಿಸ್ತಿದೆ ನೋಡ್ರಿ, ಬ್ಯಾರಿಯರ್ ಇಲ್ಲಿ ಏನಿದೆ, ಇಲ್ಲಿ ಲಗೂನ್ ಇದೆ, ಯಾವ್ದಿದ್ರಿ, ಲಗೂನ್, ಲಗೂನ್ ಅಂದ್ರೆ ಒಂದು ನೀರಿರುತ್ತೆ, ಸೊ ಲಗೂನ್ ಇಲ್ಲಿ ಕಂಡು ಬರುವಂತದ್ದು, ಈ ಕಡೆ ಎಲ್ಲ ಕಂಡು ಬರ್ತಾ ಇಲ್ಲ ಬ್ಯಾರಿಯರ್. ಸೊ ನೋಡ್ರಿ, ಇಲ್ಲಿ ಮರಗಳು ಕೂಡ ಕಾಣಿಸ್ತಾ ಇದೆ. ಎಸ್. ಸೊ ನಿಮ್ಗೆ ಒಂದು ನೋಡ್ಬೇಕು ನಾವು, ನಾನು ಹೇಳಿದ್ದೇನಪ್ಪ ಅಂದ್ರೆ ನಿಮ್ಗೆ, ಇಲ್ಲಿ ಹಿಂದೆ ಬನ್ನಿ, ಇಲ್ಲಿ ನೋಡಿ, ಮೊದಲು ಏನಿರುತ್ತೆ, ಸೊ ನಿರ್ಮಾಣ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನಿರುತ್ತೆ, ಒಂದು ಜ್ವಾಲಾಮುಖಿ ಪರ್ವತ ನಿರ್ಮಾಣ ಆಗಿರುತ್ತೆ. ಎಸ್, ಜ್ವಾಲಾಮುಖಿ ಪರ್ವತ ನಿರ್ಮಾಣ ಆದಾಗ ಸೊ ಅದು ನಿಮಗೆ ಕಾಲಾನಂತರ ಸತ್ತು ಹೋದಂತ ಅಂತ ಹೇಳ್ತೀವಿ, ಲುಪ್ತ ಜ್ವಾಲಾಮುಖಿ, ಲುಪ್ತ ಆಗತ್ತೆ, ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ, ಸೊ ಇನ್ನು ಉಗಮ ಆಗಿಲ್ಲ, ಪದೇ ಪದೇ ಜೀವಂತ ಅಲ್ಲ, ಆಕ್ಟಿವ್ ಅಲ್ಲ, ಲುಪ್ತ, ಎಕ್ಸ್ಟಿಂಕ್ಟ್. ಸೊ ಹೀಗೆ ಫಸ್ಟ್ ಸ್ಟೇಜ್ ಅಲ್ಲಿ ಜ್ವಾಲಾಮುಖಿ ನಿರ್ಮಾಣ ಆಗತ್ತೆ, ಸಮುದ್ರದ ಆಳದಲ್ಲಿ ಕೂಡ ಆಗಿರಬಹುದು, ಅಥವಾ ವೋಲ್ಕ್ಯಾನಿಕ್ ಹಾಟ್ಸ್ಪಾಟ್. ಓಕೆ, ಇದನ್ನ ಸಿದ್ಧಾಂತ ಚಾರ್ಲ್ಸ್ ಡಾರ್ವಿನ್ ಅವ್ರು ಹೇಳ್ತಾರೆ, ಎರಡು ಥಿಯರಿ ಬರ್ತವು, ಒಂದು ಗ್ಲೇಷಿಯಲ್ ಕಂಟ್ರೋಲ್ ಥಿಯರಿ, ಇನ್ನೊಂದು ಚಾರ್ಲ್ಸ್ ಡಾರ್ವಿನ್ ಸಬ್ಸಿಡೆಂಟ್ ಥಿಯರಿ, ಎರಡು ಥಿಯರಿ ಬರ್ತವು, ಎರಡು ಥಿಯರಿ ಕೂಡ ಹೇಳ್ತೀನಿ. ಎಸ್. ಹಾ, ಸೊ ನೋಡಿ ಇಲ್ಲಿ ಏನಾಗತ್ತೆ, ಅಂಚು ಹವಳದ ದಿನ್ನೆ ಇಲ್ಲಿ ಕಂಡು ಬಂತೆ, ಅಂಚು. ಈಗ ನೋಡ್ರಿ, ಈ ಸಿಂಬಾಲ್ ಇಂಡಿಕೇಟ್ಸ್ ಏನ್ ಗೊತ್ತಾ, ಇದು
ಏನಾಗ್ತಾ ಇದೆ? ಕುಸಿತ ಆಗ್ತಾ ಇದೆ. ಯಾವತ್ ಕುಸಿತ ಆಗ್ತಾ ಇದೆ ರೀ? ಇದು ಜ್ವಾಲಾಮುಖಿ. ಕಾರಣ ಏನ್ರಿ? ನಮ್ಮ ಭೂ ಫಲಕಗಳು ಚಲನೆಯಲ್ಲಿರುತ್ತೆ. ಪ್ಲೇಟ್ ಟೆಕ್ಟಾನಿಕ್ಸ್, ಪ್ಲೇಟ್ ಟೆಕ್ಟಾನಿಕ್ಸ್ ಕೇಳಿದಿರಲ್ಲ, ಎರಡು ಭೂ ಫಲಕಗಳ ಚಲನೆಯಲ್ಲಿರುವಂತದ್ದು. ಫಾರ್ ಎಕ್ಸಾಂಪಲ್, ಎರಡು ಭೂ ಫಲಕ ಇರುತ್ತೆ, ಭೂ ಫಲಕ ಚಲನೆಯಲ್ಲಿರುತ್ತೆ, ಡೈವರ್ಜ್ ಆಗ್ತಾ ಇರಬಹುದು, ಅಥವಾ ಎರಡು ಭೂ ಫಲಕ ಏನಾಗ್ಬೋದು, ಸೊ ಎರಡು ಭೂ ಫಲಕ ಕನ್ವರ್ಜ್ ಆಗ್ತಾ ಇರಬಹುದು. ಸಾಗರಿಕ ಭೂ ಕವಚ ಅಥವಾ ಸೊ ಕಾಂಟಿನೆಂಟಲ್ ಅಂತ ಹೇಳ್ತೇವೆ, ಭೂ ಕವಚ ಎರಡು ಏನಾಗಿರಬಹುದು, ಸೊ ಕೂಡಬಹುದು ಅಥವಾ ಡೈವರ್ಜೆಂಟ್ ಆಗ್ಬಹುದು. ಸಾಗರ ಸಾಗರ ಅಂತ ಹೇಳ್ತೇವೆ. ಟೂ ಪ್ಲೇಟ್ಸ್, ಎರಡು ಭೂ ಫಲಕಗಳು ಪ್ಲೇಟ್ ಟೆಕ್ಟಾನಿಕ್ಸ್ ಹೇಳ್ತೇವಲ್ಲ, ಸೊ ಅವಾಗ ಆಗುವತ್ತಿಗೆ ಇದು ಕೂಡ ಸ್ವಲ್ಪ ಸೊ ಕುಸಿತ ಆಗ್ತಾ ಇದೆ ಜ್ವಾಲಾಮುಖಿ. ಕುಸಿತ ಆದಾಗ ಇಲ್ಲಿ ಏನ್ ಬೆಳೀತಾ ಇದೆ? ಕೊರಲ್ಸ್ ಬೆಳೀತಾ ಇದೆ. ಫಸ್ಟ್ ಸ್ಟೇಜ್ ಅಲ್ಲಿ ಅದರ ಅಂಚಿನಲ್ಲಿ ಬೆಳೀತಾ ಇದೆ. ಎದರಲ್ಲಿ ಬೆಳೀತಾ ಇದೆ? ಎಸ್, ಅಂಚಿನಲ್ಲಿ ಬೆಳೀತಾ ಇದೆ, ಕರೆಕ್ಟಾ? ಸೊ ಎರಡನೇದು ಸ್ಟೇಜ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ, ಇಲ್ಲಿ ಸ್ವಲ್ಪ ದೂರ, ಒಂದು 100-200 ಕಿಲೋಮೀಟರ್ ಬಿಟ್ಟು ದೂರ, ಓಕೆ, ಅಥವಾ 100-200 ನಾಟಿಕಲ್ ಮೈಲ್ಸ್ ಅಂತ ಕೂಡ ಹೇಳ್ತೀವಿ. ಅದ್ರ ಮಧ್ಯದಲ್ಲಿ ಒಂದು ಶಾಲೋ ವಾಟರ್ ಬಾಡಿ ಕಂಡು ಬರುತ್ತೆ. ಶಾಲೋ ಇದು ಆಳವಿಲ್ಲದ ನೀರು, ಶಾಲೋ ವಾಟರ್ ಬಾಡಿ, ಓಕೆ, ಆಳವಿಲ್ಲದ ನೀರು. ಸೊ ನಿಮಗೆ ಇಲ್ಲಿ ಕೂಡ ಒಂದು ಕಂಡು ಬರುವುದು ಬ್ಯಾರಿಯರ್ ರೀಫ್, ಹಾಗಾಗಿ ಇದು ಅಡೆತಡೆ ಅಂತ ಹೇಳ್ತೀವಿ. ಸೊ ನೋ ಕ್ಲಿಯರ್? ಎಸ್, ಕ್ಲಿಯರ್ ಆಯ್ತಾ? ಯಾ. ಸೊ ಮೂರನೇದು ನೋಡ್ರಿ, ನಿಮ್ಗೆ ಕಂಡು ಬರುವಂತದ್ದು ಇಲ್ಲಿ ಈ ರೀತಿ, ಈ ಜ್ವಾಲಾಮುಖಿ ಏನಾಗತ್ತೆ, ಕೆಳಗೆ ಕುಸಿದು ಬೀಳುತ್ತೆ, ಕುಸಿದು ಬೀಳುತ್ತೆ. ಇನ್ನೂ ಪರ್ವತ ಕುಸಿದು ಬಿದ್ದಾಗ ಏನಾಗತ್ತಪ್ಪ ಅಂದ್ರೆ, ಪ್ಲೇಟ್ ಟೆಕ್ಟಾನಿಕ್ಸ್ ನೆನ್ಪಿಟ್ಕೋಬೇಕು. ಇಲ್ಲಿ ಏನ್ ಬೀಳುತ್ತೆ ನಿಮ್ಗೆ? ಅಟಾಲ್ಸ್ಗಳು ಬೆಳುತ್ತೆ. ಯಾವ ರೀತಿ ಅಂದ್ರೆ, ಈ ರೀತಿ ಬೆಳುತ್ತೆ ನೋಡ್ರಿ. ಅದಕ್ಕೆ ನಾವೇನ್ ಹೇಳ್ತೇವೆ, ಕಂಕಣ ಬದ್ಧ. ಏನಂತ ಹೇಳ್ತೀವಿ ನಾವು? ಕಂಕಣ ಬದ್ಧ. ಸೊ ಕಂಕಣ ಬದ್ಧ ಅಂತ ಹೇಳ್ತೇವಲ್ಲ, ಹವಳದ ದಿನ್ನೆ, ಕಂಕಣ ಬದ್ಧ ಹವಳದ ದಿನ್ನೆ. ಎಸ್, ಕಾಣಿಸ್ತಾ ಇದೇನಾ? ಈ ರೀತಿ ನಿಮ್ಗೆ ಅಟಾಲ್ಸ್ಗಳು ಕೂಡ ನಿರ್ಮಾಣ ಆಗ್ತವೆ. ಸೊ ಒಂದನೇ ಸ್ಟೇಜ್ ಅಲ್ಲಿ, ಎಸ್, ಕರೆಕ್ಟಾ? ಹಾ, ಕಂಕಣ ಬದ್ಧ ಹವಳದ ದಿನ್ನೆ. ಸೊ ಈ ರೀತಿ ಅಟಾಲ್ ತೋರಿಸ್ತೀನಿ ನಿಮ್ಗೆ, ಅಟಾಲ್ ಅಂದ್ರೆ ತೋರಿಸ್ತೀನಿ, ಡೋಂಟ್ ವರಿ, ಓಕೆ. ಹಾ, ಸೊ ನೋ ಗಾಟ್ ಇಟ್, ಕರೆಕ್ಟಾ? ಅಟಾಲ್ಸ್ ಈ ರೀತಿ ಕಂಕಣ ಬದ್ಧ. ಹಾ, ಇವತ್ತು ಮಾಲ್ಡೀವ್ಸ್ ಇದೆಯಲ್ರಿ, ಮಾಲ್ಡೀವ್ಸ್ ಲಕ್ಷದ್ವೀಪ್, ಲಕ್ಷದ್ವೀಪ ಎದರಿಂದ ನಿರ್ಮಾಣ ಆಗಿದೆ ಅಂತ ಕೇಳ್ತಾರೆ? ಅಟಾಲ್ಸ್ ಅನ್ಬೇಕು, ನಾಟ್ ಬ್ಯಾರಿಯರ್ ರೀಫ್, ಬಹಳ ಕಡಿಮೆ, ಅಟಾಲ್ಸ್. ಮತ್ತೆ ಸೊ ಮಾಲ್ಡೀವ್ಸ್, ಮಾಲ್ಡೀವ್ಸ್ ಕೇಳಿರಲ್ಲ, ಮಾಲ್ಡೀವ್ಸ್. ಹಾ, ಸೊ ಮಾಲ್ಡೀವ್ಸ್ ಎದರಿಂದ ಆಗಿದೆ? ಅಟಾಲ್ಸ್ಗಳು ಕೂಡ ಕಂಡು ಬರುತ್ತೆ. ಎಸ್, ತಿಳಿತಾ? ಈಗ ನೋಡ್ರಿ, ಫ್ರಿಂಜಿಂಗ್ ರೀಫ್ ಕೆಳಗಡೆ ನಾನು ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿ ಭೂಮಿ ಪಕ್ಕದಲ್ಲಿ ಇದೆನಾ? ಸೊ ಕಾಂಟಿನೆಂಟಲ್ ಸೆಲ್ಫ್ ಅಂತ ಹೇಳ್ತೇವಲ್ಲ, ಕಾಂಟಿನೆಂಟಲ್ ಸೆಲ್ಫ್. ಸೊ ಒಂದು ಇದ್ರ ಪಕ್ಕನೆ ಒಂದು ಪರ್ವತ, ಜ್ವಾಲಾಮುಖಿ ಪರ್ವತ ಪಕ್ಕದಲ್ಲಿ ಬೆಳೀತಾ ಇದೆ ನೋಡ್ರಿ. ಎಸ್, ಹೌದಾ? ಇದು ಪರ್ವತ ಅನ್ಕೊಳ್ರಿ, ಜ್ವಾಲಾಮುಖಿ ಪರ್ವತ. ಸೊ ಪಕ್ಕದಲ್ಲಿ ಬೆಳೀತಾ ಇದೆ, ಸ್ವಲ್ಪ ಶಾಲೋ ವಾಟರ್ ಕಾಣಿಸ್ತಾ ಇದ್ದಾನೆ ಇಲ್ಲಿ. ಎಸ್, ಹೌದಾ? ಹಾ, ಇದು ನೋಡ್ರಿ ಕೊರಲ್ಸ್. ಇದು ಫಸ್ಟ್ ಯಾವ ಅಂತ ಕರಿತೇನೋ ಇದಕ್ಕೆ ನಾವು ಫ್ರಿಂಜಿಂಗ್ ರಿಪ್, ಅಂಚು ಅಂತ ಹೇಳ್ತೀವಿ ಅಂಚಿನಲ್ಲಿ. ಎಸ್, ಕರೆಕ್ಟಾ? ಓಕೆ, ಸೊ ಗುಡ್ ಮಾರ್ನಿಂಗ್, ಹ್ಯಾಪಿ ಇಂಜಿನಿಯರ್ಸ್ ಡೇ ಎಲ್ರಿಗೂ ಒನ್ಸ್ ಅಗೇನ್. ಓಕೆ, ಸೊ ಎರಡನೇ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಸೊ ಇನ್ನು ಕುಸಿತ ಆಗ್ತಾ ಇದೆ. ಕುಸಿತ ಆದಾಗ ಏನ್ ಬರ್ತಾ ಇದೆ? ಕೊರಲ್ಸ್ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿ ಕಂಡು ಬರ್ತಾ ಇದೇನಾ? ಸ್ವಲ್ಪ ಸಮುದ್ರ ಮಟ್ಟದಲ್ಲಿ ಕಾಣಿಸ್ತಾ ಇದೇನಾ? ಸಮುದ್ರ ಮಟ್ಟದ ಹತ್ತಿರ ಕಾಣಿಸ್ತಾ ಇದೆ ಸೆಕೆಂಡ್ ಸ್ಟೇಜ್ ಅಲ್ಲಿ, ಅದು ಬ್ಯಾರಿಯರ್ ರೀಫ್. ಜಸ್ಟ್ ಸಮುದ್ರ ಮಟ್ಟಕ್ಕಿಂತ ಸ್ವಲ್ಪ 1 ಮೀಟರ್ 2 ಮೀಟರ್ ಅಷ್ಟೇ ಎತ್ತರದಲ್ಲಿ ಕಂಡುಬರುದು. ಬೆಸ್ಟ್ ಎಕ್ಸಾಂಪಲ್ ದ ಗ್ರೇಟ್ ಬ್ಯಾರಿಯರ್ ರೀಫ್. ಎಲ್ಲಿ ಕಂಡು ಬರುತ್ತೀರಿ? ದ ಗ್ರೇಟ್ ಬ್ಯಾರಿಯರ್ ರೀಫ್, ನೆನ್ಪಿಟ್ಕೊಳ್ರಿ. ದ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಕಂಡು ಬರುತ್ತೆ? ಆಸ್ಟ್ರೇಲಿಯಾ ಅಂತ ಹೇಳ್ತೇವೆ. ಸುಮಾರು ಎಷ್ಟಿದೆ ಅಂದ್ರೆ 1200 ಮೈಲ್ ಇದೆ. 1200 ಮೈಲ್ ಅಂದ್ರೆ ಸುಮಾರು 2500 ಅಂದ್ರೆ ಸುಮಾರು 2000 ಕಿಲೋಮೀಟರ್, ಸುಮಾರು 2000 ಕಿಲೋಮೀಟರ್ ಇದೆ ಗ್ರೇಟ್ ಆಸ್ಟ್ರೇಲಿಯಾ. ಇದೆ ನೋಡ್ರಿ, ಆಸ್ಟ್ರೇಲಿಯಾ ಇಲ್ಲಿ ಕಂಡು ಬರುವಂತದ್ದು, ಇದೆ ಗ್ರೇಟ್ ಬ್ಯಾರಿಯರ್ ರೀಫ್. ಕಾಣಿಸ್ತಾ ಇದೇನಾ? ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ. ಕಾಣಿಸ್ತಾ ಇದೇನಾ? ಕ್ವೀನ್ಸ್ಲ್ಯಾಂಡ್ ಪಕ್ಕ. ಇಲ್ಲಿ ರಾಜ್ಯ ಬರೋದು ಯಾವ್ದ್ರ? ಇದು ಕ್ವೀನ್ಸ್ಲ್ಯಾಂಡ್. ಕ್ವೀನ್ಸ್ಲ್ಯಾಂಡ್ ಇದೆಯಲ್ಲ, ಕ್ವೀನ್ಸ್ಲ್ಯಾಂಡ್ ಅಂತ ಹೇಳ್ತೀವಿ. ಕ್ವೀನ್ಸ್ಲ್ಯಾಂಡ್ ಪಕ್ಕದಲ್ಲಿ ನಿಮ್ಗೆ ಕಂಡು ಬರುವಂತದ್ದು ದ ಗ್ರೇಟ್ ಬ್ಯಾರಿಯರ್ ರೀಫ್, ಕರೆಕ್ಟಾ? ಎಸ್. ಸೊ ಸ್ವಲ್ಪ ಸಮುದ್ರ ಮಟ್ಟಕ್ಕಿಂತ ಎತ್ತರ ಇರುತ್ತೆ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನಾಗತ್ತೆ ನೋಡ್ರಿ, ಸೊ ನಿಮಗೆ ಬಿಲ್ಡಿಂಗ್ ಬಂದಿದ್ದು ಅಟಾಲ್ಸ್. ಸೊ ಕಂಪ್ಲೀಟ್ ಕುಸಿತ ಆಗತ್ತೆ ಈ ಕೊರಲ್ ಎರಡು ಆ ಬೆಟ್ಟದ ಇದ್ರ ಮೇಲೆ ಬೆಳೆಯುತ್ತೆ. ಅಂದ್ರೆ ವೋಲ್ಕ್ಯಾನಿಕ್ ಹಿಲ್ ಅಂತ ಹೇಳ್ತೇವಲ್ಲ, ಸೊ ಅಂಡರ್ ವಾಟರ್ ಅಲ್ಲಿ ವೋಲ್ಕ್ಯಾನಿಕ್ ಪರ್ವತ ಕುಸಿದು ಬೀಳುತ್ತೆ. ಸೊ ಅದ್ರ ಮೇಲೆ ನಿಮಗೆ ಇನ್ನೂ ಕುಸಿದು ಬಿದ್ದಾಗ ಏನಾಗತ್ತಪ್ಪ ಅಂದ್ರೆ, ಸೊ ಆ ವೋಲ್ಕ್ಯಾನಿಕ ಪರ್ವತ ಮೇಲೆ, ಜ್ವಾಲಾಮುಖಿ ಪರ್ವತ ಮೇಲೆ ಏನಾಗುತ್ತೆ? ಬೆಳೆದ್ಕೊಂಡು ಹೋಗ್ತಾ ಇರತ್ತೆ. ಸೊ ಯಾವ ರೀತಿ ಕಂಡು ಬರುತ್ತಪ್ಪ ಅಂದ್ರೆ, ಸೊ ನಿಮಗೆ ಕಂಕಣ ರೀತಿ ಕಂಡು ಬರುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್.
ಕರೆಕ್ಟ್ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಓಕೆ ಹಾ ಸೊ ಇದು ಕೊರಲ್ಸ್ ಗಳು ತಿಳ್ಕೊಂಡ್ರಿ ಕೊರಲ್ಸ್ ಅಂದ್ರೆ ತಿಳಿತಾ ಹಾ ಈಗ ನಿಮ್ಗೆ ತೋರಿಸ್ತೀನಿ ಕೊರಲ್ಸ್ಗೆ ನೋಡ್ರಿ ಇದು ಇದು ಏನ್ ಹೇಳ್ರಿ ನೋಡೋಣ ಇದು ಬೆಸ್ಟ್ ಎಕ್ಸಾಂಪಲ್ ಅಟಾಲ್ ಇದು ಎಸ್ ಅಟಾಲ್ ಅಂತ ಹೇಳ್ತೀವಲ್ರಿ ಅಟಾಲ್ ಅಟಾಲ್ ಕಂಕಣ ಹವಳದ ದಿನ್ನೆ ಕಂಕಣ ಎಸ್ ಕಂಕಣ ಹವಳದ ದಿನ್ನೆ ಎಲ್ಲಿ ಕಂಡು ಬರುತ್ತೆ ಕಂಕಣದ ಹವಳದ ದಿನ್ನೆ ಸೊ ಇದು ಬೆಸ್ಟ್ ಎಕ್ಸಾಂಪಲ್ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಬೆಸ್ಟ್ ಎಕ್ಸಾಂಪಲ್ ರೀ ಸರಿನಾ ನಿಮಗೆ ಪ್ರಪಂಚದ ಎಕ್ಸಾಂಪಲ್ ಕೊಡ್ತೀನಿ ಸರ್ ವಾಟ್ ಅಬೌಟ್ ಅಂಡಮಾನ್ ಇದೆ 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 ನಮ್ಮಲ್ಲಿ ಇದೆ ನೋಡಿ ಇದು ಕೊರಲ್ ರೀ ಇದು ನೋಡಿ ನಿಮಗೆ ಇದು ಏನ್ರಿ ಇಟ್ ಈಸ್ ಅನ್ ಅನಿಮಲ್ ನಾಟ್ ಅ ಪ್ಲಾಂಟ್ ನೆನ್ಪಿಟ್ಕೊಳ್ರಿ ಇದು ಅನಿಮಲ್ ಪ್ಲಾಂಟ್ ಅಲ್ಲ ಸೂಕ್ಷ್ಮಾಣು ಜೀವಿ ಹೌದಾ ಸಸ್ಯ ಅಲ್ಲ ಕೊರಲ್ ಅನ್ನೋದು ಒಂದು ನೆನ್ಪಿಟ್ಕೋಬೇಕು ಇದೊಂದು ಅನಿಮಲ್ ಓಕೆ ಏನ್ರಿ ಇದು ಅನಿಮಲ್ ನಾಟ್ ಅ ಪ್ಲಾಂಟ್ ಕರೆಕ್ಟಾ ಈಗ ನೋಡ್ರಿ ಸೊ ನಮ್ಮ ದೇಶದಲ್ಲಿ ಕೊರಲ್ ಎಲ್ಲಿ ಕಂಡು ಬರುತ್ತದೆ ಪ್ರಪಂಚದಲ್ಲಿ ಇತ್ತು ನಮ್ಮ ದೇಶದಲ್ಲಿ ನೋಡ್ರಿ ಎಸ್ ಮೇಡ ಇಲ್ಲಿ ನೋಡ್ರಿ ಸೊ ಈ ಪ್ರದೇಶ ನಮ್ಗೆ ಯಾವ್ದ್ರಿ ಲಕ್ಷದ್ವೀಪ ಅಂತ ಹೇಳ್ತೇವೆ ಲಕ್ಷ ಮತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಸೊ ಇಲ್ಲಿ ನಮಗೆ ಕಂಡು ಬರುವಂತದ್ದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕೂಡ ಸೊ ಉತ್ತರದ ಅಂಡಮಾನ್ ದ್ವೀಪಗಳಲ್ಲಿ ಅಂಡಮಾನ್ ದ್ವೀಪಗಳಲ್ಲಿ ಏನ್ ಕಂಡು ಬರುತ್ತೆ ಕೊರಲ್ ಕಂಡು ಬರುತ್ತೆ ಮತ್ತೆ ನೋಡ್ರಿ ಗಲ್ಫ್ ಆಫ್ ಮನ್ನಾರ್ ಯಾವ್ದು ಗಲ್ಫ್ ಆಫ್ ಮನ್ನಾರ್ ಗಲ್ಫ್ ಆಫ್ ಮನ್ನಾರ್ ಕೇಳಿದ್ರಲ್ಲ ಮನ್ನಾರ್ ಖಾರಿ ಅಂತ ಕೇಳಿದ್ರಲ್ಲ ಮನ್ನಾರ್ ಖಾರಿ ಮತ್ತೆ ನಿಮ್ಗೆ ಲಕ್ಷದ್ವೀಪ 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 ಎಸ್ 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 ಸರ್ ಜೂಜ್ ಅಂತಲೇ ಎಸ್ ಆಲ್ಗೆ ಇಸ್ ಅ ಜೂಜ್ ಅಂತಲೇ 100% ಟ್ರೂ ಆಲ್ಗೆ ಎಸ್ 100% ಯಾರು ಹೇಳಿದ್ರು ಸೀಮಾ ಶೆಟ್ಟಿ ಜೂಜ್ ಅಂತಲೇ ಯಾಕೆ ಜೂಜ್ ಅಂತಲೇ ಅಂತ ಅಂದ್ರೆ ಸೊ ಈ ಆಲ್ಗೆ ಏನ್ ಮಾಡುತ್ತೆ ಫೋಟೋ ಸಿಂಥಸಿಸ್ ಮಾಡುತ್ತೆ ಅಂದ್ರೆ ಸೂರ್ಯನ ಕಿರಣವನ್ನು ಹೀರ್ಕೊಂಡು ಏನ್ ಮಾಡುತ್ತೆ ಇದು ಆಕ್ಸಿಜನ್ ಅನ್ನ ರಿಲೀಸ್ ಮಾಡುತ್ತೆ ಆಲ್ಗೆ ಸೊ ದಟ್ಸ್ ವೈ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಜೂಜ್ ಅಂತಲೇ ಕರೆಕ್ಟ್ ಎಸ್ ಸೀಮಾ ಶೆಟ್ಟಿ ಅವರೇ ಕರೆಕ್ಟ್ ದಟ್ ಇಸ್ ಅ ಪಾಲಿಪ್ಸ್ ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ದಟ್ ಆಲ್ಗೆ ಕೊರಲ್ ಅನ್ನೋದು ಏನಿದೆಲ್ಲ ಇಟ್ ಇಸ್ ನಾಟ್ ಅ ಪ್ಲಾಂಟ್ ಇಟ್ ಇಸ್ ಅ ಅನಿಮಲ್ ರಿಮೆಂಬರ್ ಓಕೆ ಇಟ್ ಹ್ಯಾಸ್ ನಾಟ್ ಓನ್ಸ್ ಫೋಟೋ ಸಿಂಥಸಿಸ್ ಇದಕ್ಕೆ ಇಲ್ಲ ಸೊ ಇಟ್ ವಿಲ್ ಟೇಕ್ ಆಕ್ಸಿಜನ್ ಫ್ರಮ್ ದಿ ಸೊ ದ ಆಲ್ಗೆ ಜೂ ಅಂತಲ್ಲೇ ಕ್ಲಿಯರ್ ಫೋಟೋ ಸಿಂಥಸಿಸ್ ಆಕ್ಟಿವಿಟಿ ಅಂತ ಇದಕ್ಕೆ ನಿಮಗೆ ಆಕ್ಸಿಜನ್ ಸಪ್ಲೈ ಆಗಿ ದೇ ವಿಲ್ ಸೆಕ್ರೇಟ್ ಕೊರಲ್ಸ್ ವಿಲ್ ಸೆಕ್ರೇಟ್ ಅ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಹೊರ ಸೂಸಿ ಸೂಸಿ ಹಾರ್ಡ್ ಪದರ ಫಾರ್ಮೇಶನ್ ಮಾಡ್ಕೊಂತ ಹೋಗುತ್ತೆ ಈ ರೀತಿ ನಿಮ್ಗೆ ಕಂಡು ಬರುವಂತದ್ದು ಇದು ಮತ್ತೆ ಏನಿದೆ ಗೊತ್ತಿರ ಇದು ಲಗೂನ್ ಲೇಕ್ ಅಂತ ಹೇಳ್ತೀವಿ ಲಗೂನ್ ಇದು ಎಸ್ ನಾವು ಕ್ಲಿಯರ್ ಲಗೂನ್ ಲಗೂನ್ ಇದು ಕರೆಕ್ಟ್ ಸೊ ಲಕ್ಷದ್ವೀಪದಲ್ಲಿ ಕಂಡು ಬರುತ್ತೆ ಸೊ ಮತ್ತೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕೂಡ ಕಂಡು ಬರುತ್ತೆ ಗಲ್ಫ್ ಆಫ್ ಮನ್ನಾರ್ ಖಾರಿ ಅಂತ ಹೇಳ್ತೀವಿ ನೆನ್ಪಿಟ್ಕೊಳ್ರಿ ಮನ್ನಾರ್ ಖಾರಿ ಸೊ ನಿಮ್ಗೆ ಅಲ್ಲಿ ಕೂಡ ನಿಮ್ಗೆ ಕಂಡು ಬರುವಂತದ್ದು ಈ ಮೂರು ಪ್ಲೇಸ್ ಅಲ್ಲಿ ಭಾರತ ದೇಶದಲ್ಲಿ ಕಂಡು ಬರುತ್ತೆ ಅಂದ್ರೆ ಹೆಚ್ಚು ಕಂಡು ಬರುವುದು ಆಲ್ಮೋಸ್ಟ್ ಕಂಡು ಬರುತ್ತೆ ಸೊ ನಮ್ಗೆ ಇಲ್ಲಿ ಕೂಡ ಕಂಡು ಬರುತ್ತೆ ಸರಿನಾ ತಿಳಿತಲ್ರಿ ಇದು ಹಾ ಸೊ ಈ ಮೂರು ಕಡೆ ಕಂಡು ಬರುವಂತದ್ದು ಎಲ್ಲಿ ಕೊರಲ್ ಕರ್ನಾಟಕದಲ್ಲಿ ಕೂಡ ಕೊರಲ್ ಕಂಡು ಬರುತ್ತೆ ರೀ ಕರ್ನಾಟಕದಲ್ಲಿ ಕಂಡು ಬರುತ್ತೆ ಇಲ್ರಿ ಸೊ ಸ್ವಲ್ಪ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಕಂಡು ಬರುತ್ತೆ ನೋಡಿ ಕರ್ನಾಟಕದಲ್ಲಿ ಕಂಡು ಬರುತ್ತೆ ಎಸ್ ಲಗೂನ್ ಹಾ ಲಗೂನ್ ಅಂದ್ರೆ ಏನ್ ಗೊತ್ತಾಯ್ತ್ರಿ ಶಾಲೋ ವಾಟರ್ ಬಾಡಿ ಆಳವಿಲ್ಲದ ಒಂದು ನೀರು ಲಗೂನ್ ಆಳವಿಲ್ಲದ ಒಂದು ನೀರು ಅದಕ್ಕೇನಂತೀವಿ ಲಗೂನ್ ಅಂತ ಕರಿತೀವಿ ಈಗ ಸೊ ಆಳವಿಲ್ಲ ಹಿನ್ನೀರು ಅಂತ ಹೇಳ್ತೇವಲ್ಲ ನಾವು ಲಗೂನ್ ಈ ಲಗೂನ್ ಅಂದ್ರೆ ಆಳವಿಲ್ಲದ ಒಂದು ನೀರಿನ ಸಂಗ್ರಹಣ ಲಗೂನ್ ಇದೆ ಸೊ ನಾವು ಕ್ಲಿಯರ್ ಎಸ್ ಹರ್ಷಿತಾ ಲಗೂನ್ ಅಂದ್ರೆ ಏನು ಗೊತ್ತಾ ಆಳವಿಲ್ಲದ ಒಂದು ನೀರಿನ ಜಲರಾಶಿ ಜಲರಾಶಿ ಅಂತ ಹೇಳ್ತೀವಿ ಲಗೂನ್ ಲೇಕ್ ಅಂತ ಹೇಳ್ತೀವಿ ಸೊ ನಿಮ್ಗೆ ಇಂಥದ್ದು ಕಂಡು ಬರುತ್ತೆ ಸೊ ನಾವು ಕ್ಲಿಯರ್ ಎಸ್ ಹಾ ಕರೆಕ್ಟ್ ಆಯ್ತು ಲಗೂನ್ ಅಂದ್ರೆ ಗೊತ್ತಾಯ್ತಾ ಹರ್ಷಿತಾ ಅವ್ರೆ ಅಂದ್ರೆ ಆಳವಿಲ್ಲದ ನೀರು ಲಗೂನ್ ಲೇಕ್ ಅಂದ್ರೆ ಬೇರೆ ಈಗ ಈ ತರ ಲೇಕ್ ಹೋಗುತ್ತೆ ರೀ ಹಾ ಈ ತರ ಕೇರಳದಲ್ಲಿ ಒಂದು ಲೇಕ್ ಬರುತ್ತೆ ಲೇಕ್ ವೆಂಬಾನಂದ ತಂದು ವೆಂಬಾನಂದ್ ಎಸ್ ಸೊ ಇದು ಕೂಡ ಲಗೂನ್ ಲೇಕೆ ಹಿನ್ನೀರಿನ ನೀರು ಯಾಕಂದ್ರೆ ಇಲ್ಲಿ ಆಳ ಕಡಿಮೆ ಇರುತ್ತೆ ಸೊ ಲಗೂನ್ ಲೇಕ್ ಕರೆಕ್ಟ್ ಎಸ್ ಸೊ ಇದು ಆಳವಿಲ್ಲದ ಒಂದು ನೀರು ಕಂಡು ಬರುತ್ತೆ ಯಾಕಂದ್ರೆ ಆಳದಲ್ಲಿ ಜಾಸ್ತಿ ಆಳದಲ್ಲಿ ಕಂಡು ಬರಲ್ರಿ ಅದಕ್ಕೆ ಲಗೂನ್ ಅಂತ ಹೇಳ್ತೇವೆ ಇದು ಸರೌಂಡಿಂಗ್ ಇದು ಕ್ಲಿಯರ್ ಎಸ್ ಹಾ ಇನ್ನು ಕರ್ನಾಟಕದಲ್ಲಿ ಕೂಡ ಕಂಡು ಬರುತ್ತೆ ಕೊರಲ್ ಎಲ್ಲಿ ಕಂಡು ಬರುತ್ತೆ ಹೇಳ್ರಿ ಕರ್ನಾಟಕದಲ್ಲಿ ಕೂಡ ಕಂಡು ಬರುತ್ತೆ ಬಹಳ ಫೇಮಸ್ ಹೌದಾ ಎಲ್ಲಿ ಕಂಡು ಬರುತ್ತೆ ಕರ್ನಾಟಕದಲ್ಲಿ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ ಎಲ್ಲಪ್ಪ ಅಂದ್ರೆ ಮುರುಡೇಶ್ವರ ಹತ್ತಿರ ಮುರುಡೇಶ್ವರ ಹತ್ತಿರ ಹೌದಾ ಹಾ ಮುರುಡೇಶ್ವರ ಹತ್ತಿರ ಯಾವ್ದು ಹೇಳ್ರಿ ನೋಡೋಣ
ಮುರುಡೇಶ್ವರ ಹತ್ತಿರ ಪ್ಲೇಸ್ ಅಲ್ರಿ ನೋಡೋಣ, ಒಂದು ದ್ವೀಪ ಬರುತ್ತೆ ಮುರುಡೇಶ್ವರ ಹತ್ರ, ಒಂದು ದ್ವೀಪ ಪಿಜನ್ ಐಲ್ಯಾಂಡ್ ಅಂತ ಕೇಳಿದಿರ, ಪಿಜನ್ ಪಿಜನ್ ಐಲ್ಯಾಂಡ್ ಪಿಜನ್ ಐಲ್ಯಾಂಡ್. ಹಾ, ಈ ಪಿಜನ್ ಐಲ್ಯಾಂಡ್ ಅಲ್ಲಿ ನಿಮಗೆ ಸೊ ಕಂಡು ಬರುವಂತದ್ದು. ಕ್ಲಿಯರ್? ಪಿಜನ್ ಐಲ್ಯಾಂಡ್ ಮುರುಡೇಶ್ವರ, ಪಿಜನ್ ಪಿಜನ್ ನೇತ್ರಾಣಿ, ವೆರಿ ಗುಡ್, 100% ನೇತ್ರಾಣಿ ದ್ವೀಪ ಅಂತ ಹೇಳ್ತೇವಲ್ಲ ಇದೆ ನೋಡ್ರಿ ನೇತ್ರಾಣಿ, ಅಲ್ಲಿ ನಿಮಗೆ ಕೊರಲ್ಸ್ ಗಳು ಕಂಡು ಬರುತ್ತವೆ. ಎಸ್ ಕರೆಕ್ಟ್, 100% ಟ್ರೂ. ನೆನ್ಪಿಟ್ಕೊಳ್ರಿ ಕೇಳುವಂತ ಕ್ವಶನ್. ಸೊ ಕ್ಲಿಯರ್ ಇದು ನಾವು, ಕ್ಲಿಯರ್. ಹಾ, ಸೊ ನೆಕ್ಸ್ಟ್ ನೋಡ್ರಿ, ಕೊರಲ್ಸ್ ಗೆ ಯಾವ ರೀತಿ ಬೇಕು, ಎಲ್ಲಿ ಕಂಡು ಬರುತ್ತೆ, ಪ್ರಪಂಚದಲ್ಲಿ ಹಂಚಿಕೆ ಎಲ್ಲಾಗಿದೆ, ಹಂಚಿಕೆ ಹಂಚಿಕೆ ಯಾವ ರೀತಿ ಕಂಡು ಬರುತ್ತೆ, ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಎಲ್ಲಿ ಕಂಡು ಬರುತ್ತೆ ರೀ ಪ್ರಪಂಚದಲ್ಲಿ, ನೆನ್ಪಿಟ್ಕೋಬೇಕು. ಲಿಸನ್, ಸೊ ಅತಿ ಹೆಚ್ಚು ಕೊರಲ್ಸ್ ಕಂಡು ಬರೋದೆಲ್ರಿ ನೋಡ್ರಿ ನಿಮ್ಗೆ, ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಜನ್. ಕ್ಲಿಯರ್? ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಜನ್, ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಜನ್ ಅಂತ ಹೇಳ್ತೇವೆ. ಉಷ್ಣವಲಯ ಮತ್ತು ಉಪ ಉಷ್ಣವಲಯ, ಏನ್ರಿ ಉಷ್ಣವಲಯ ನೋಡಿ, ಉಷ್ಣವಲಯ ಕ್ಲಿಯರ್, ಮತ್ತು ಉಪ ಉಷ್ಣವಲಯ, ಉಪ ಉಷ್ಣವಲಯ ಅಂತ ಹೇಳ್ತೇವೆ. ಇವು ಎರಡು ಪ್ರದೇಶಗಳಲ್ಲಿ ಹೆಚ್ಚು ಕಂಡು ಬರುತ್ತಾ ಇರುತ್ತೆ. ಸುಮಾರು ಎಷ್ಟಪ್ಪ ಅಂದ್ರೆ 20 ಅಂದ್ರೆ ನೋಡ್ರಿ ಇಲ್ಲಿ ನೋಡ್ರಿ, 0 ಹಿಡ್ಕೊಂಡು 25 ನಾರ್ತ್ ಅಂಡ್ ಸೌತ್ ಅಕ್ಷಾಂಶದಲ್ಲಿ ಕಂಡು ಬರುತ್ತೆ. 0 ಹಿಡ್ಕೊಂಡು 25 ನಾರ್ತ್ ಅಂಡ್ ಸೌತ್, ಕರೆಕ್ಟಾ? ಹಾ, ಸೊ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ನೋಡ್ರಿ, ಇದೇ ರೀಸನ್ ಯಾವ ಪ್ರದೇಶ ಬರುತ್ತೆ ಟ್ರಾಪಿಕಲ್. ಯಾಕಂದ್ರೆ ನಾವ್ ಏನ್ ಹೇಳ್ತೀವಿ, ಬೆಚ್ಚನೆ ವಾತಾವರಣ ಇರಬೇಕು, ಅಂದ್ರೆ ಸನ್ಲೈಟ್ ಬೀಳ್ತಾ ಇರಬೇಕು, ಆಳವಿಲ್ಲದ ನೀರ್ ಇರಬೇಕು, ಹೌದಾ? ಕ್ಲಿಯರ್? ಅಂದ್ರೆ ಸನ್ಲೈಟ್ ಬಿದ್ದರೆ, ಸೂರ್ಯನ ಕಿರಣ ಬಿದ್ದಾಗ ಯಾಕಂದ್ರೆ ಸಿಂಥೆಸಿಸ್ ಆಗ್ಬೇಕಲ್ರಿ, ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗ್ಬೇಕು, ಅವಾಗ ಗ್ರೋತ್ ಆಗ್ತಾ ಇರುತ್ತೆ ಕೊರಲ್ಸ್, ಈ ಪ್ರದೇಶದಲ್ಲಿ ಹೆಚ್ಚು ಕಂಡು ಬರ್ತಾ ಇರುತ್ತೆ. ಕ್ಲಿಯರ್? ಸೊ ಮುಖ್ಯವಾಗಿ ಅತಿ ಹೆಚ್ಚು ಕಂಡು ಬರೋದು ಈ ಪೆಸಿಫಿಕ್ ಮಹಾಸಾಗರ ಅಂತ ಹೇಳ್ತೇವಲ್ಲ, ಇಲ್ಲಿ ನಿಮ್ಗೆ ಹೆಚ್ಚು ಕಂಡು ಬರುತ್ತೆ. ಅದನ್ನ ನೋಡ್ರಿ, ಕೆಳಗಿನ ಡೈಗ್ರಾಮ್ ನೋಡ್ರಿ, ಇಲ್ಲಿ ನೋಡ್ರಿ ಈ ಪ್ರದೇಶ, ಈ ಪ್ರದೇಶ. ಸೊ ನೋಡ್ರಿ, ಮಡಗಾಸ್ಕರ್ ಹತ್ತಿರ ನಮ್ ನೋಡ್ರಿ ಲಕ್ಷದ್ವೀಪ್, ಆಯ್ತಾ? ಈ ಕರೇಬಿಯನ್ ದ್ವೀಪ್ ಮತ್ತೆ ಹವಾಯಿ ಎಲ್ಲ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಇಲ್ಲಿ ಕ್ಲಿಯರ್, ಇಲ್ಲಿ ಹೆಚ್ಚು ಕಂಡು ಬರುತ್ತೆ. ಈ ಲಕ್ಷದ್ವೀಪ ಇದೆ ನೋಡ್ರಿ ನಮ್ಮಲ್ಲಿ, ಲಕ್ಷದ್ವೀಪ ಅಂತ ಹೇಳ್ತೀವಿ. ಈ ಲಕ್ಷದ್ವೀಪ ಎದುರು ಭಾಗ ಗೊತ್ತಾ ಇದು? ಸೊ ರೀಯೂನಿಯನ್ ಹಾಟ್ಸ್ಪಾಟ್ ದ ಭಾಗ, ಎದರ್ರಿ ರೀಯೂನಿಯನ್ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಒಂದು ಜ್ವಾಲಾಮುಖಿಯ ವಲಯ ಅಂತ ಹೇಳ್ತೀವಿ. ರೀಯೂನಿಯನ್ ಅನ್ನೋದು ಇಲ್ಲಿ ಕಂಡು ಬರುತ್ತೆ ನೋಡ್ರಿ, ರೀಯೂನಿಯನ್, ಇದು ರೀಯೂನಿಯನ್. ಸೊ ರೀಯೂನಿಯನ್ ಒಂದು ದ್ವೀಪ ಸಮೂಹ ಕಂಡು ಬರುತ್ತೆ, ಫ್ರೆಂಚ್ ಅಂಡರ್ ಇದೆ. ಯಾರಂಡ್ರಿ ಇದೆ? ಫ್ರೆಂಚ್, ಸರಿನಾ? ಆ ಫ್ರೆಂಚ್ ಅಂಡರ್ ಇರೋದ್ರಿಂದ ಈ ರೀಯೂನಿಯನ್ ಹಾಟ್ಸ್ಪಾಟ್ ಕಂಡು ಬರುವಂತದ್ದು ಯಾವುದು? ಲಕ್ಷದ್ವೀಪ. ಹೀಗಾಗಿ ನಿಮ್ಗೆ ಗೊತ್ತಿರಬೇಕು, ಇದು ಜ್ವಾಲಾಮುಖಿಯ ಅಂದರದಲ್ಲಿ, ಅದಕ್ಕೆ ನಾವು ಈಗ ಏನಂತ ಕರಿತಾ ಇದ್ದೇವೆ, ಜ್ವಾಲಾಮುಖಿ ಪರ್ವತಗಳನ್ನ ಸಿ ಮೌಂಟ್ಸ್ ಅಂತ ಕೂಡ ಹೇಳ್ತೇವೆ. ರೀಯೂನಿಯನ್ ಅಂದ್ರೆ ಏನ್ ಗೊತ್ತಾರೆ, ರೀಯೂನಿಯನ್ ಅಂದ್ರೆ ಅದೊಂದು ದ್ವೀಪ ಸಮೂಹ. ಹರ್ಷಿತ ಅವ್ರೆ, ರೀಯೂನಿಯನ್ ಅಂದ್ರೆ ದ್ವೀಪ ಸಮೂಹ. ಈ ಮಡಗಾಸ್ಕರ್ ಇದೆಯಲ್ಲ, ಈ ಮಡಗಾಸ್ಕರ್ ಪಕ್ಕದಲ್ಲಿ ಕಂಡು ಬರುತ್ತೆ ಸಿಚಿಲಿಸ್, ರೀಯೂನಿಯನ್. ಸೊ ಈ ಹಾಟ್ಸ್ಪಾಟ್ ಯಾವ್ದಪ್ಪ ಅಂದ್ರೆ ಇಂಡಿಯನ್ ಓಷನ್ ರಿಜ್ ಬರುತ್ತೆ ಇಲ್ಲಿ. ಯಾವ್ದಪ್ಪ ಅಂದ್ರೆ ಇಂಡಿಯನ್ ಓಷನ್ ರಿಜ್ ಅಂತ ಹೇಳ್ತೀವಿ. ಹೇಗೆ ಅಟ್ಲಾಂಟಿಕ್ ಓಷನ್ ರಿಜ್ ಇದೆಲ್ಲ, ಇಂಡಿಯನ್ ಓಷನ್ ರಿಜ್, ಸಾಗರ ಅಂತರ್ಗತ ಶ್ರೇಣಿ. ಈ ಇಂಡಿಯನ್ ಓಷನ್ ರಿಜ್ ಅಲ್ಲಿ ನಿಮಗೆ ಇದು ಕೂಡ ಜ್ವಾಲಾಮುಖಿ ವಲಯ. ಸೊ ಇಲ್ಲಿ ಕಂಡು ಬರುವುದೇ ರೀಯೂನಿಯನ್ ಹಾಟ್ಸ್ಪಾಟ್. ಸೊ ನಮ್ಮ ಲಕ್ಷದ್ವೀಪ ಕೂಡ ರೀಯೂನಿಯನ್ ಹಾಟ್ಸ್ಪಾಟ್ ಭಾಗ. ನಾವು ಕ್ಲಿಯರ್? ಹಾ, ಕರೆಕ್ಟಾ? ಹಾ, ಎಸ್ ಎಸ್, ಇಂಡಿಯನ್ ಓಷನ್ ರಿಜ್ ಅಲ್ಲಿ ಬರುತ್ತಾರೆ. ಇಂಡಿಯನ್ ಓಷನ್ ರಿಜ್ ಅಂದ್ರೆ ಅಂತರ್ಗತ ಶ್ರೇಣಿಗಳಂತ ಹೇಳ್ತೇವೆ. ಯಾವ್ದ್ರಿ? ಅಂತರ್ಗತ ಶ್ರೇಣಿಗಳು, ಭೂಮಿಯ ಸಾಗರದ ಆಳದಲ್ಲಿ. ಹೀಗೆ ಹಿಮಾಲಯ ಪರ್ವತ ಇದ್ರಿ, ಅಂತ ರೀತಿ ಚೈನ್ಸ್ ಆಫ್ ಮೌಂಟೇನ್ಸ್ ಕಂಡು ಬರುತ್ತೆ ಅಂದ್ರೆ, ಸೊ ಸರಣಿನೇ, ಪರ್ವತಗಳ ಸರಣಿ ಕಂಡು ಬರುವಂತದ್ದು, ಅದಕ್ಕೆ ಅಂತರ್ಗತ ಶ್ರೇಣಿ. ದ ವೆರಿ ಫೇಮಸ್ ಯಾವ್ದು ಗೊತ್ತಾ? ಇಲ್ಲಿದೆ ನೋಡ್ರಿ, ಮಿಡ್ ಅಟ್ಲಾಂಟಿಕ್ ರಿಜ್ ಈಸ್ ಅ ವೆರಿ ಫೇಮಸ್. ನೌ ಕ್ಲಿಯರ್? ಆಯ್ತಾ? ಹಾ, ಸೊ ರೀಯೂನಿಯನ್ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಇದು ಇಂಡಿಯನ್ ಓಷನ್ ರಿಜ್ ಒಂದು ಪಾರ್ಟ್ ಬರುತ್ತೆ. ಇಲ್ಲಿ ನಿಮ್ಗೆ ಏನ್ ಕಂಡು ಬರೋದಪ್ಪ ಅಂದ್ರೆ, ನಿಮ್ಗೆ ಅಂತರ್ಗತ ಶ್ರೇಣಿಯಲ್ಲಿ ಜ್ವಾಲಾಮುಖಿಗಳು ಪದೇ ಪದೇ ಸಂಭವಿಸುತ್ತಾ ಇರುತ್ತವೆ. ಹೀಗಾಗಿ ನಿಮ್ಗೆ ಇಲ್ಲಿ ಲಕ್ಷದ್ವೀಪನು ಕೂಡ ಅದರ ಭಾಗ. ಕರೆಕ್ಟಾ? ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್, ಎಸ್. ಚೈನ್ಸ್ ಆಫ್ ಮೌಂಟೇನ್ಸ್ ಅಂದ್ರೆ ಸಾಗರದ ಆಳದಲ್ಲಿ ಈ ರೀತಿ ಕಂಡು ಬರುತ್ತೆ. ಹಾ, ಸಾಗರದ ಆಳ, ಮಿಡ್ ಅಟ್ಲಾಂಟಿಕ್ ರಿಜ್. ಸೊ ಇದನ್ನ ಸಪರೇಟ್ ಮಾಡುವಂತದ್ದು, ಸಪರೇಟ್ ಮಾಡಿ ಜ್ವಾಲಾಮುಖಿ ಹೊರಗೆ ಬರ್ತಾ ಇರ್ತದೆ. ಎರಡು ಪ್ಲೇಟ್ ಸಪರೇಟ್ ಆಗುವಂತೆ, ಎರಡು ಪ್ಲೇಟ್ ಸಪರೇಟ್ ಆದಾಗ
ಈ ರೀತಿ ಸಪರೇಟ್ ಆಗತ್ತೆ ನೋಡ್ರಿ, ಸಪರೇಟ್ ಆದಾಗ ಜ್ವಾಲಾಮುಖಿ ಹೊರಗೆ ಬರುತ್ತೆ. ಸಮ ಎಕ್ಸ್ಟಿಂಕ್ಟ್ ಇದಾವು, ಸಮ ಆಕ್ಟಿವ್ ಇದಾವು, ಸ್ವಲ್ಪ ಲುಪ್ತ ಸ್ವಲ್ಪ ಜಾಗೃತ. ಎಲ್ಲಿ ಲುಪ್ತ ಇರುತ್ತೆ ಅಲ್ಲಿ ಬೆಳೀತಾ ಇರುತ್ತೆ ಇದೆಲ್ಲ. ನೋ ಕ್ಲಿಯರ್ ಆಯ್ತಾ? ಕ್ಲಿಯರಾ? ಎಸ್. ಓಕೆ, ಸೊ ನೆಕ್ಸ್ಟ್ ನೋಡಿ, ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್, ಬಿಲ್ಡಿಂಗ್ ಕಂಡೀಷನ್ಸ್ ಏನ್ ಬೇಕು ಮೊದಲು ಕೊರಲ್ಸ್ ಗೆ? ಕಂಡೀಷನ್ಸ್ ಏನೇನ್ ಬೇಕ್ರಿ ನೋಡ್ರಿ, ಕೊರಲ್ ಬಿಲ್ಡಿಂಗ್ ಕಂಡೀಷನ್ಸ್. ಏನೇನ್ ಕಂಡೀಷನ್, ಯಾವ ರೀತಿ ಪರಿಸ್ಥಿತಿ ಇರಬೇಕು, ಪರಿಸ್ಥಿತಿ ಯಾವ ರೀತಿ ಇರಬೇಕು? ಸೊ ಮೊದಲನೇದು ಪರಿಸ್ಥಿತಿ ಯಾವ ರೀತಿ ಇರ್ಬೇಕು ಒಂದು ನೆನ್ಪಿಟ್ಕೊಳ್ರಿ. ಎಸ್, ಕರೆಕ್ಟ್. ಪರಿಸ್ಥಿತಿ ನೋಡ್ಕೊಂತ ಹೋಗ್ಬೇಕು ನಾವು. ಸೊ ಒಂದನೇದು ಎರಡನೇದು ಕಲ್ಕೊಂತ ಹೋದ್ರೆ ಗೊತ್ತಾಗುತ್ತೆ. ಸೊ ಒಂದನೇ ಪರಿಸ್ಥಿತಿ ಯಾವ ಇರ್ಬೇಕು ನೋಡ್, ಬಹಳ ಇಂಪಾರ್ಟೆಂಟ್. ಇದನ್ನೇ ಎಕ್ಸಾಮ್ ಕೇಳ್ತಿರ್ತಾನೆ, ಎಕ್ಸಾಮ್ ಬರುವಂತದ್ದು ಇದೇ ಕ್ವಶನ್ಸ್. ದ ವಾರ್ಮ್ ಟೆಂಪರೇಚರ್ ಮಸ್ಟ್ ನಾಟ್ ಫಾಲ್ ಬಿಲೋ 20 ಡಿಗ್ರಿ ಸೆಲ್ಸಿಯಸ್. ಉಷ್ಣಾಂಶ, ನೀರಿನ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಕಡಿಮೆ ಆಗಿರಬಾರ್ದು. ನಂಬರ್ ಒನ್. ಕ್ಲಿಯರಾ? ನಂಬರ್ ಒನ್. ಇದು ಹವಳದ ವೈಮಾನಿಕ ವಿತರಣೆ ಉಷ್ಣವಲಯ ಮತ್ತು ಉಪೋಷ್ಣವಲಯಕ್ಕೆ ಸೀಮಿತಗೊಳಿಸುತ್ತದೆ. ದಿಸ್ ವರ್ಚುವಲಿ ಲಿಮಿಟ್ಸ್ ದ ಏರಿಯಲ್ ಡಿಸ್ಟ್ರಿಬ್ಯೂಷನ್ ಆಫ್ ಕೊರಲ್ಸ್ ಟು ದಿ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಜೋನ್ಸ್. ಹೌದಾ? 20 ಡಿಗ್ರಿಗಿಂತ ಕಡಿಮೆ ಆಗಿರಬಾರ್ದು, ಅಲ್ಲಿ ನೀರು ಹೆಚ್ಚು ಬೆಳೆಯುತ್ತೆ. ಎರಡನೇದು, ದೇ ವಿಲ್ ನಾಟ್ ಫ್ಲೋರಿಶ್ ವೇರ್ ದೇರ್ ಆರ್ ಕೋಲ್ಡ್ ಕರೆಂಟ್ಸ್. ಇನ್ನೊಂದು ನೆನಪಿಟ್ಕೊಳ್ರಿ, ಕೊರಲ್ಸ್ ಗಳು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ವಾರ್ಮ್ ಕರೆಂಟ್ಸ್ ಅನ್ಬೇಕು, ವಾರ್ಮ್ ಕರೆಂಟ್ಸ್. ಹೌದಾ? ಉಷ್ಣ ಪ್ರವಾಹಗಳು ಅಂತ ಹೇಳ್ತೀವಿ. ಈ ಉಷ್ಣ ಪ್ರವಾಹಗಳಲ್ಲಿ ನಿಮಗೆ ಏನ್ ಕಂಡು ಬರುತ್ತೆ? ಕೊರಲ್ಸ್ ಕಂಡು ಬರುತ್ತೆ. ಕಾರಣ ಏನ್ ಗೊತ್ತಾ? ಈ ಉಷ್ಣ ಪ್ರವಾಹಗಳು ಸೊ ನಿಮಗೆ ಪೋಷಕಾಂಶಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಬರ್ತಾ ಇರತ್ತೆ. ಎಸ್. ಯಾಕಪ್ಪ ಅಂದ್ರೆ ಅದಕ್ಕೆ ವಾರ್ಮ್ ಬೇಕ್ರಿ. ವಾರ್ಮ್ ವಾಟರ್ ಇದ್ರೆ ಏನಾಗತ್ತಪ್ಪ ಅಂದ್ರೆ ನಿಮಗೆ ಕೊರಲ್ಸ್ ಬೆಳೆಯುತ್ತೆ. ಹೌದಾ? ಕೋಲ್ಡ್ ವಾಟರ್ ಅಲ್ಲಿ ಕೂಡ ಬೆಳೆಯುತ್ತೆ. ಎಲ್ಲಿ ಬೆಳೆಯುತ್ತಪ್ಪ ಅಂದ್ರೆ ಈ ನಾರ್ವೆದಲ್ಲಿ ಕೂಡ ನಿಮಗೆ ಕೊರಲ್ಸ್ ಗೊತ್ತಿದ್ದಾರೆ, ಬಟ್ ಏನಿದೆ ಸಾಗರದ ಆಳದಲ್ಲಿ ಕಂಡು ಬರುತ್ತೆ. ಎಸ್, ಕೋಲ್ಡ್ ವಾಟರ್ ಅಲ್ಲಿ ಕೊರಲ್ ಬೆಳೆಯುತ್ತೆ. ಕೊರಲ್ ಇಲ್ಲಂತೇನಿಲ್ಲ, ಈ ನಾರ್ವೆ ಅಕ್ಕಪಕ್ಕದಲ್ಲಿ ನಿಮ್ಗೆ ಕೋಲ್ಡ್ ವಾಟರ್ ಕೂಡ ಕಂಡು ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನಾರ್ವೆ ಇದೆಲ್ಲ, ಇಲ್ಲಿ ಕಾಣಿಸ್ತಾ ಇದೆನಾ? ಸೊ ಇಲ್ಲಿ ಕೂಡ ನಿಮಗೆ ಕೊರಲ್ ಕಂಡು ಬರುತ್ತೆ. ಕೋಲ್ಡ್ ವಾಟರ್, ಡೀಪ್ ಸಿ ಕರೆಂಟ್ಸ್ ಅಂತೆ, ಕೋಲ್ಡ್ ವಾಟರ್. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ಡೀಪ್ ಸಿ. ಡೀಪ್ ಸಿ ಸಮುದ್ರದ ಆಳದಲ್ಲಿ ಕೂಡ ಕಂಡು ಬರುತ್ತೆ. ಬ್ರೀಡಿಂಗ್ ಗ್ರೌಂಡ್ಸ್ ಅಂದ್ರೆ ನಿಮಗೆ ಬ್ರೀಡಿಂಗ್ ಗ್ರೌಂಡ್ಸ್ ಅಪ್ಪ ಅಂದ್ರೆ ಇದನ್ನೇ ಗೊತ್ತಿರಬೇಕು, ಎಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ. ಕ್ಲಿಯರಾ? ಎಸ್. ನಾರ್ವೆದಲ್ಲಿ ಕಂಡು ಬರುತ್ತೆ ಕೋಲ್ಡ್ ವಾಟರ್, ಅಲ್ಲಿ ಕೂಡ ಕೊರಲ್ಸ್ ಕಂಡು ಬರುತ್ತೆ, ಬಟ್ ಅಂತ ಆಳದಲ್ಲಿ ಕಂಡು ಬರುತ್ತೆ. ಸೊ ನಿಮಗೆ ಜಾಸ್ತಿ ಹೆಚ್ಚು ಕಂಡು ಬರುವುದಲ್ಲಿ ಉಷ್ಣವಲಯದ ಪ್ರದೇಶಗಳಲ್ಲಿ. ಎಸ್. ಅದಕ್ಕೆ ಕೋಲ್ಡ್ ವಾಟರ್ ಅಲ್ಲಿ ಯಾಕೆ ಆಗಲ್ಲ ಅಂತ ರೀಸನ್ ಕೂಡ ಇದೆ ನೋಡ್ರಿ. ಯಾಕೆ ದೇ ವಿಲ್ ನಾಟ್ ಫ್ಲೋರಿಸ್ ವೇರ್ ಕೋಲ್ಡ್ ಕರೆಂಟ್ಸ್? ಕಾರಣ ಏನ್ರಿ? ಕಾರಣ ಏನು ಏನು ಗೊತ್ತಾ? ಸೊ ಬಿಕಾಸ್ ದ ಅಪ್ವೆಲಿಂಗ್ ಆಫ್ ದ ಕೋಲ್ಡ್ ವಾಟರ್ ಫ್ರಮ್ ದ ಡೆಪ್ತ್ ದಟ್ ಕೂಲ್ಸ್ ದ ವಾರ್ಮ್ ಸರ್ಫೇಸ್. ಯಾಕೆ ಕೋಲ್ಡ್ ಕರೆಂಟ್ಸ್ ಅಲ್ಲಿ ಕಂಡು ಬರಲ್ಲ? ಎಲ್ಲಿ ಶೀತ ಪ್ರವಾಹ ಇರುತ್ತೆ, ಶೀತ ಪ್ರವಾಹದಲ್ಲಿ ಕಂಡು ಬರುವುದಿಲ್ಲ. ಯಾಕೆ ಅಂದ್ರೆ ಯಾವಾಗ ಶೀತ ಪ್ರವಾಹ ಬಂದಾಗ ಏನಾಗುತ್ತಂದ್ರೆ ಕೆಳಗಿರುವಂತ ನೀರು ಕೋಲ್ಡ್ ವಾಟರ್ ಮೇಲೆ ಬಂದು ಈ ಸಮುದ್ರದ ಸರ್ಫೇಸ್ ಇರುತ್ತಲ್ರಿ ಅದನ್ನ ಏನ್ ಮಾಡುತ್ತೆ? ಕೂಲ್ ಮಾಡುತ್ತೆ. ಕೂಲ್ ಮಾಡೋದ್ರಿಂದ ಸೊ ಬರೋದಿಲ್ಲ. ಹೇಳ್ತಾ ಅದಕ್ಕೆ ನಾವು ಹೇಳ್ತೀವಿ ಕೋಲ್ಡ್ ಕರೆಂಟ್ಸ್ ಏನಿದೆ ಅಲ್ಲ, ಸೊ ಮೇಲೆ ಬಂದಂದ್ರೆ ಏನಾಗುತ್ತೆ? ಸಮುದ್ರದ ಮೇಲಿನ ನೀರು ಏನಾಗುತ್ತೆ? ತಂಪಾಗತ್ತೆ. ಅದಕ್ಕೋಸ್ಕರ ನಾವು ಹೇಳೋದು ತಂಪಾದ ಪ್ರವಾಹಗಳು ಇರುವಲ್ಲಿ ಪ್ರವರ್ತಮಾನಕ್ಕೆ ಬರುವುದಿಲ್ಲ. ಏಕೆಂದರೆ ಬೆಚ್ಚಗಿನ ಮೇಲ್ಮೈ ನೀರನ್ನು ತಂಪಾಗಿಸುವ ಆಳದಿಂದ ತಂಪಾಗಿಸುತ್ತದೆ. ಅಂದ್ರೆ ಬೆಚ್ಚಗಿರುವ ನೀರಿರತ್ತಲ್ರಿ, ಯಾವಾಗ ತಂಪು ನೀರು ಮೇಲೆ ಬಂದಾಗ ಏನಾಗುತ್ತೆ? ಸೊ ಅದು ಕೋಲ್ಡ್ ಆಗತ್ತೆ, ಅಲ್ಲಿ ನಿಮಗೆ ಸರ್ವೈವ್ ಆಗಲ್ಲ. ಕ್ಲಿಯರ್? ಎಸ್. ಓಕೆ, ಸೊ ದ ಡೆಪ್ತ್ ಆಫ್ ದ ವಾಟರ್ ಶುಡ್ ನಾಟ್ ಎಕ್ಸೀಡ್ 30 ಫ್ಯಾದಮ್ಸ್ ಅಥವಾ 180 ಫೀಟ್. ವಾಟರ್ ಏನಿರ್ಬೇಕು? ಬಹಳ ಆಳದಲ್ಲಿ ಇರಬಾರ್ದ್ರಿ. ಶಾಲೋ ವಾಟರ್ ಆಫ್ ಲೆಸ್ ದನ್ 100 ಫೀಟ್ ಇಸ್ ಐಡಿಯಲ್ ಅಂತ ಹೇಳಿದ್ರು. ಜಾಸ್ತಿ ಆಳ ಇದ್ರೆ ಏನಾಗುತ್ತೆ ಗೊತ್ತಾ? ಈಗ ನೋಡ್ರಿ, ಸೂರ್ಯನ ಕಿರಣ್ ಇದೆ. ಎಸ್, ಇದನ್ನು ವಾಟರ್ ಬಾಡಿ. ಸೊ ಇಲ್ಲಿವರೆಗೆ ಸುಮಾರು ಎಷ್ಟು ಆಳ ಇದ್ರು ಓಕೆಪ್ಪ ಅಂದ್ರೆ 100 ಫೀಟ್ ಓಕೆ, ಅಥವಾ ಅಪ್ ಟು 180 ಫೀಟ್ ಅಂತ ಹೇಳುತ್ತೆ. ಇದಕ್ಕಿಂತಲೂ ಹೆಚ್ಚು ಏನಾಗುತ್ತೆ? ಸೂರ್ಯನ ಬೆಳಕು ಬರೋಲ್ರಿ. ಫೋಟೋಸಿಂಥೆಸಿಸ್ ಸಂಶ್ಲೇಷಣೆ ಕ್ರಿಯೆ ಆಗಲ್ಲ. ಯಾಕಂದ್ರೆ ವೆರಿ ಫೇಂಟ್, ಆಳ ಹೆಚ್ಚುತ್ತಾ ಹೋದಂತೆ ಸೂರ್ಯನ ಬೆಳಕು ಕಂಡು ಬರಲ್ಲ. ಹೀಗಾಗಿ ಏನಾಗುತ್ತೆ? ಅಲ್ಲಿ ನಿಮ್ಗೆ ಕೊರಲ್ಸ್ ಉತ್ಪಾದನೆ ಆಗುವುದಿಲ್ಲ. ಎಲ್ಲಿ ಡೀಪ್ ಸಿ ಇರುತ್ತೆ ಅಲ್ಲಿ ಕೊರಲ್ ಕಂಡು ಬರಲ್ಲ, ನೆನ್ಪಿಟ್ಕೊಳ್ರಿ. ಎಲ್ಲಿ ಶಾಲೋ ವಾಟರ್ ಬಾಡಿ ಇರುತ್ತೆ ಅಲ್ಲಿ ಕೊರಲ್ಸ್ ಕಂಡು ಬರುತ್ತೆ. ಶಾಲೋ ವಾಟರ್ ಬಾಡಿ ಅಂದ್ರೆ ಆಳವಿಲ್ಲದ ನೀರು. ಕರೆಕ್ಟ್. ಸೊ ಸರ್, ಇಫ್ ಇಟ್ ಇಸ್ ಮೋರ್ ವಾಟ್ ಡೆಪ್ತ್ ಕಂಡು ಬರಲ್ರಿ ಅನಿಲ್ ದೇಸಾಯಿ, ಯಾಕಂದ್ರೆ ಸೂರ್ಯನ ಕಿರಣಗಳು ಹೋಗಲ್ಲ, ಸೊ ಆಕ್ಸಿಜನ್ ಉತ್ಪಾದನೆ ಆಗುದಿಲ್ಲ, ಸೊ ಆಟೋಮೆಟಿಕ್ ಕೊರಲ್ ಉತ್ಪಾದನೆ ಆಗುವುದಿಲ್ಲ. ಕರೆಕ್ಟಾ? ಎಸ್. ಹಾ, ಬಟ್ ನಾರ್ವೆ ಇಸ್ ಎ ಎಕ್ಸೆಂಪ್ಷನ್. ನಾರ್ವೆ ಯಾಕಪ್ಪ ಅಂದ್ರೆ
ಅಲ್ಲಿ ಆಳ ಇದೆ ಅಂತಲ್ಲ, ಕಾರಣ ಏನ್ ಗೊತ್ತಾ, ಅಲ್ಲಿ ಕೂಡ ಅದು ಮಿಡ್ ಅಟ್ಲಾಂಟಿಕ್ ರಿಜ್ ಅಲ್ಲಿ ಬರುತ್ತೆ ನಾರ್ವೆ, ಅಲ್ಲಿ ಜ್ವಾಲಾಮುಖಿ ಪರ್ವತಗಳು ಕೂಡ ಕಂಡು ಬರುತ್ತೆ. ಸೊ ನಿಮಗೆ ಈ ಗಲ್ಫ್ ಸ್ಟ್ರೀಮ್ ಅಂತ ಇದೆ ಅಂದ್ರೆ, ಓಷನಿಕ್ ಕರೆಂಟ್ಸ್ ಹೇಳೋ ಹೊತ್ತಿಗೆ ಹೇಳ್ತೀನಿ, ಈ ಗಲ್ಫ್ ಸ್ಟ್ರೀಮ್ ಕರೆಂಟ್ ಮಿಡ್ ಅಟ್ಲಾಂಟಿಕ್ ರೀಜ್ ಅಲ್ಲಿ ಗಲ್ಫ್ ಸ್ಟ್ರೀಮ್ ಸ್ವಲ್ಪ ಬೆಚ್ಚನೆ ನೀರು ಹೋಗ್ತಾ ಇರತ್ತೆ, ಸರಿನಾ? ಅವಾಗ ಕಾರಣ ಆಗುತ್ತೆ ನಾರ್ವೆದಲ್ಲಿ ಸ್ವಲ್ಪ ಇರುತ್ತೆ, ಬಹಳ ಕೋಲ್ಡ್ ಏನು ಇರಂಗಿಲ್ಲ. ಎಸ್, ಸೊ ಇದು ಗೊತ್ತಾಯ್ತಾ ಇದು, ಆಳ ಎಷ್ಟಿರಬಾರ್ದ್ರೆ ಇದನ್ನ ಮೀರಿರಬಾರ್ದು, ಇದೊಂದು ನೆನಪಿರ್ಬೇಕು. ನಾವು ಕ್ಲಿಯರ್ ಕ್ಲಿಯರ್ ಎಲ್ರಿಗೂ? ಎಸ್, ತಿಳಿತಾ ಇದು, ಅರ್ಥ ಆಯ್ತಾ? ಓಕೆ, ಸೊ ಮೂರು ಕಂಡೀಷನ್. ನಾಲ್ಕನೇ ಕಂಡೀಷನ್ ನೋಡ್ರಿ, ದ ವಾಟರ್ ಶುಡ್ ಬಿ ಸಾಲ್ಟಿಶ್. ಎಸ್, ವಾಟರ್ ಏನಿರ್ಬೇಕ್ರಿ, ಕೋಲ್ಡ್ ಕರೆಂಟ್. ನಾರ್ವೆ ಹತ್ರ ಕೋಲ್ಡ್ ಕರೆಂಟ್ ಇಲ್ರಿ. ಇನ್ನೊಂದು ಏನಾಗುತ್ತೆ, ಅಲ್ಲಿ ನಿಮಗೆ ಗಲ್ಫ್ ಸ್ಟ್ರೀಮ್ ಇದಕ್ಕೆ ಗೊತ್ತಿದೆ, ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತಾರೆ, ಅನಿಲ್ ದೇಸಾಯಿ, ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್. ಓಕೆ, ಈ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಈ ತರ ಹೋಗ್ತಾ ಇರುತ್ತೆ ನಾರ್ವೆಬಲ್ಲಿ. ಈ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಅಂತ ಹೇಳ್ತೇವೆ. ಅಟ್ಲಾಂಟಿಕ್ ಡ್ರಿಫ್ಟ್ ಇದು ಏನ್ ಮಾಡುತ್ತೆ ಅಂದ್ರೆ, ಸ್ವಲ್ಪ ನಾರ್ವೆ ಕರಾವಳಿ ತೀರನ ಬೆಚ್ಚಗೆ ಮಾಡುತ್ತೆ. ಇದು ಗಲ್ಫ್ ಸ್ಟ್ರೀಮ್ ಗೆ ಮುಂದುವರಿದ ಭಾಗ. ಗಲ್ಫ್ ಸ್ಟ್ರೀಮ್ ಯಾವ ಕರೆಂಟ್ ಇದು? ವಾರ್ಮ್. ನಾರ್ತ್ ಅಟ್ಲಾಂಟಿಕ್ ಟ್ರಿಪ್ ಯಾವ್ದ್ರಿ? ವಾರ್ಮ್, ಕರೆಕ್ಟ್. ಎಸ್, ನೀರ್ ಯಾವ ರೀತಿ ಇರ್ಬೇಕು? ಉಪ್ಪು ನೀರ್ ಇರ್ಬೇಕು. ಉಪ್ಪು ನೀರು ಕೆಸರ್ನಿಂದ ತಾಜಿ, ಕೆಸರ್ ಇರಬಾರ್ದ್ರಿ. ನೀರ್ಸ್ ವಾಟರ್ ಶುಡ್ ಬಿ ಸಾಲ್ಟಿಶ್ ಅಂಡ್ ಫ್ರೆಶ್ ಫ್ರಮ್ ದಿ ಸೆಡಿಮೆಂಟ್. ಕೆಸರು ಇರಬಾರ್ದು, ಇದೊಂದು ಕಂಡೀಷನ್ಸ್. ಕ್ಲಿಯರ್? ಅಂಡ್ ಕೊರಲ್ಸ್ ಸರ್ವೈವ್ ಬೆಸ್ಟ್ ಇನ್ ಮೂವಿಂಗ್ ಓಷನ್ ವಾಟರ್ ಅಂತ ಹೇಳ್ತೀವಿ. ಸೊ ಹರಿಯುವ ನೀರ್ ಇರ್ಬೇಕ್ರಿ, ವೆಲ್ ಅವೇ ಫ್ರಮ್ ದ ಸಿಲ್ಟಿ ಕೋಸ್ಟ್ ಆರ್ ಮಡ್ಡಿ ಮೋಸ್ ಆಫ್ ಸ್ಟ್ರೀಮ್ಸ್. ಇದ್ರ ಅರ್ಥ ಏನ್ರಿ? ಚಲಿಸುವ ಸಮುದ್ರದ ನೀರಿನಲ್ಲಿ ಹವಳಗಳು ಉತ್ತಮವಾಗಿ ಬದುಕುತ್ತವೆ. ಫ್ಲೋಯಿಂಗ್ ವಾಟರ್ ಇರಬೇಕು, ಬಟ್ ಅಲ್ಲಿ ಏನಿರಬಾರ್ದ್ರಿ, ಮಡ್ ಕೆಸರು ಇರಬಾರ್ದು, ಮತ್ತು ಏನಿರಬಾರ್ದು, ಸೊ ಯಾವುದೇ ನದಿಯಿಂದ ತರುವಂತದ್ದು ಈಗ ಅಲ್ಲಿ ಏನಿರಬಾರ್ದು, ಕೆಸರು ಇರಬಾರ್ದು. ಫಾರ್ ಎಕ್ಸಾಂಪಲ್, ಗಂಗಾ ಬ್ರಹ್ಮಪುತ್ರ ಸುಂದರ್ಬನ್ ನಿಮ್ಗೆ ಗೊತ್ತಿದೆ. ಸೊ ಗಂಗಾ ಬ್ರಹ್ಮಪುತ್ರದಲ್ಲಿ ಏನಾಗತ್ತಪ್ಪ ಅಂದ್ರೆ, ಅಲ್ಲಿ ಕೆಸರು ಜಾಸ್ತಿ ಬರೋದ್ರಿಂದ ಅಲ್ಲಿ ನಿಮಗೆ ಕೊರಲ್ಸ್ ಇಲ್ಲ. ಇದೇನಾ ಅಲ್ಲಿ ಇದೇನಾ? ಇಲ್ಲ. ಸೊ ವೆಸ್ಟ್ ಬೆಂಗಾಲ್ ಅಲ್ಲಿ ಕೊರಲ್ಸ್ ಇದೇನಾ? ಇಲ್ಲ. ಕೆಸರು ಇದ್ರೆ ಫಾರ್ಮ್ ಆಗಲ್ಲ, ಕೆಸರು ಇರಬಾರ್ದು. ಅದಕ್ಕೆ ಹೇಳ್ತೀವಿ ಇಟ್ ಶುಡ್ ಬಿ, ಸೊ ಏನಪ್ಪಾ ಅಂದ್ರೆ, ಅವೇ ಫ್ರಮ್ ದ ಸಿಲ್ಟಿ ಕೋಸ್ಟ್. ಸಿಲ್ಟಿ ಅಂದ್ರೆ ಕೆಸರು ಇರುವಂತ ಕರಾವಳಿ ತೀರ ಅಂತ ಹೇಳ್ತೀವಿ. ಮಡ್ಡಿ ಮೋತ್ಸ ಆಫ್ ರಿಟರ್ನ್, ಸೆಡಿಮೆಂಟ್ಸ್ ಜಾಸ್ತಿ ತಗೊಂಡ್ ತಗೊಂಡ್ ಬರ್ತಾ ಇರತ್ತಲ್ಲ, ಅಲ್ಲಿ ನಿಮ್ಗೆ ಕಂಡು ಬರಲ್ಲ. ಫ್ರೆಶ್ ವಾಟರ್ ಇರಬಾರ್ದು. ತಿಳಿತಾ? ಹಾ. ಸೊ ಕೊರಲ್ಸ್ ಬೆಸ್ಟ್ ಡೆವಲಪ್ಡ್ ಆನ್ ದ ಸೀವರ್ಡ್ ಸೈಡ್ ಆಫ್ ದಿ ರೀಪ್. ಎಲ್ಲಿ ಕಂಡು ಬರುತ್ತೀವಿ? ಸೀವರ್ಡ್ ಸೈಡ್ ಆಫ್ ದ ರೀಪ್ ಉತ್ತಮವಾಗಿ ಕಂಡು ಬರುತ್ತೆ. ಕರೆಕ್ಟ್. ತಿಳಿತಾ? ಈಗ ಇದಕ್ಕೆ ನಾವು ಸಮ್ ಕೊರಲ್ ಸೈಲೆಂಟ್ಸ್ ಗೆ ಎಕ್ಸಾಂಪಲ್ ಬರ್ಕೊಳ್ರಿ. ಕೊರಲ್ ಸೈಲೆಂಟ್ಸ್ ಎಕ್ಸಾಂಪಲ್ ಬರ್ಕೊಳ್ರಿ. ಒಳ್ಳೆದು ಎಕ್ಸಾಂಪಲ್ ಮಾರ್ಷಲ್ ಐಲ್ಯಾಂಡ್ ಕೇಳ್ತಾನೆ ನಿಮ್ಗೆ, ಯಾವ ಐಲ್ಯಾಂಡ್ ಅಪ್ಪ ಅಂದ್ರೆ ಮಾರ್ಷಲ್ ಐಲ್ಯಾಂಡ್. ಎಸ್, ಮಾರ್ಷಲ್ ಐಲ್ಯಾಂಡ್, ಕರೆಕ್ಟಾ? ನೆಕ್ಸ್ಟ್, ಸೀವರ್ಡ್ ಸೈಡ್ ಮಾತ್ರ ನಿಮ್ಗೆ ಕೊರಲ್ಸ್ ಏನ್ ಬರುತ್ತೆ, ಉತ್ತಮವಾಗಿ ಬೆಳೀತಾ ಇರುತ್ತೆ. ಹಾ, ಮಾರ್ಷಲ್ ಐಲ್ಯಾಂಡ್ ಬರ್ಕೊಳ್ರಿ. ನೆಕ್ಸ್ಟ್ ಮಾರ್ಷಲ್ ಐಲ್ಯಾಂಡ್ ಆಯ್ತಾ? ನೆಕ್ಸ್ಟ್ ಗಿಲ್ಬರ್ಟ್ ಐಲ್ಯಾಂಡ್. ಮಾರ್ಷಲ್, ಗಿಲ್ಬರ್ಟ್, ಮತ್ತೆ ಬರ್ಕೊಳ್ರಿ ಎಲಿಸ್ ಐಲ್ಯಾಂಡ್. ಸೊ ಇವುಗಳಲ್ಲಿ ಏನಪ್ಪಾ ಅಂದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡು ಬರ್ತವೆ. ಎಲ್ರಿ? ಪೆಸಿಫಿಕ್, ವೆರಿ ಫೇಮಸ್ ಪೆಸಿಫಿಕ್. ಎಸ್, ಕಾಣಿಸ್ತಾ ಇದ್ದೀನಾ? ಯಾ, ಒಂದೇ ನೋಡ್ರಿ, ಇದು ಮುಗಿತಾ ಇದು, ಕೆಸರಿಂದ ಮುಗಿತು, ಚಲಿಸುವ ಸಮುದ್ರ ಮುಗಿತು, ಹವಳದಲ್ಲಿ ಉತ್ತಮವಾಗಿ ಬದುಕುಳಿತ ಮುಗಿತು. ಸೊ ಹವಳವನ್ನು ಬಂಡೆಯ ಸಮುದ್ರದ ಬದಿಯಲ್ಲಿ ಉತ್ತಮವಾಗಿ ಕಂಡು ಬರುತ್ತದೆ. ಎಸ್, ಎಕ್ಸಾಂಪಲ್ ನೋಡ್ರಿ, ಮಾರ್ಷಲ್ ಐಲ್ಯಾಂಡ್, ಗಿಲ್ಬರ್ಟ್ ಐಲ್ಯಾಂಡ್, ಎಲ್ಲಿಸ್ ಐಲ್ಯಾಂಡ್. ಎಲ್ಲಿ ಕಂಡು ಬರುತ್ತೆ? ಪೆಸಿಫಿಕ್ ಓಷಿಯನ್. ಎಸ್, ಬರ್ಕೊಂಡಿದ್ದೀರಾ? ಆಯ್ತಾ? ನೆಕ್ಸ್ಟ್ ಬರ್ಕೊಳ್ರಿ, ಬರ್ಮುಡಾ ಟ್ರಯಾಂಗಲ್ ಅಲ್ಲ, ಬರ್ಮುಡಾ ಐಲ್ಯಾಂಡ್. ಎಲ್ಲಿ ಕಂಡು ಬರುತ್ತೆ? ಅಟ್ಲಾಂಟಿಕ್ ಓಷನ್ ಅಲ್ಲಿ ಬಹಳ ಫೇಮಸ್ ಇದು ಬರ್ಮುಡಾ. ಎಸ್. ಹಾ, ಮೂರಾಯ್ತಾ? ಬಟ್ ಬರ್ಕೊಳ್ರಿ, ಇಂಡಿಯಾದಲ್ಲಿ ಲಕ್ಷದ್ವೀಪ್. ಇಂಡಿಯಾ ಯಾವ್ದ್ರಿ? ಲಕ್ಷದ್ವೀಪ್. ಮತ್ತೆ, ಸೊ ಲಕ್ಷದ್ವೀಪ್ ಆಯ್ತಾ? ಇನ್ನೊಂದು ದೇಶ ಬರ್ಕೊಳ್ರಿ, ಸೊ ಮಾಲ್ಡೀವ್ಸ್. ಎಸ್, ಬಹಳ ಫೇಮಸ್ ಮಾಲ್ಡೀವ್ಸ್ ಅಲ್ಲಿ. ಬಹಳ ಫೇಮಸ್ ಅಂದ್ರೆ ಸುವಾ ಡಿವಾ ಅಂತ ಬರುತ್ತೆ ಒಂದು, ಸುವಾ ಡಿವಾ ವೆರಿ ಫೇಮಸ್ ಇಲ್ಲಿ. ಸೊ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಕನಾಯಿಂಗು ಕೂಡ ಆಡ್ತಾರೆ. ಎಸ್, ಲಕ್ಷದ್ವೀಪ. ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟರ್. ಸೊ ಕೊರಲ್ಸ್ ಬಗ್ಗೆ ಡೀಟೇಲ್ ಆಗಿ ಆಯ್ತು. ಓಕೆ, ಸೊ ನೋಡಿ, ಕ್ಲಿಯರ್? ಓಕೆ
ಓಕೆ ದಿಸ್ ಇಸ್ ಆಲ್ ಅಬೌಟ್ ವಾಟ್ ದ ಕೊರಲ್ಸ್ ಸೊ ನೋಡಿ ಸೊ ನಿಮಗೆ ಪ್ಲಸ್ ಕ್ಲಾಸ್ಗೆ ಜಾಯ್ನ್ ಆಗ್ಬೇಕಂದವರು ಸೊ ನಿಮಗೆ ರೆಫರಲ್ ಕೋಡ್ ಅನ್ನು ಯೂಸ್ ಮಾಡಿ ಸೊ ಪ್ಲಸ್ ಅಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಫಿಸಿಕಲ್ ಜಾಗ್ರಫಿ ಸ್ಟಾರ್ಟ್ ಆಗಿದೆ ಯು ಕ್ಯಾನ್ ಯೂಸ್ ರೆಫರಲ್ ಕೋಡ್ ಸೊ ನಿಮ್ಗೆ ಎಂಬಂತ ಕೂಡ ಇದೆ ರೆಫರಲ್ ಕೋಡ್ ಅನ್ನು ಯೂಸ್ ಮಾಡ್ಬೋದು ಇಂಡಿಯಾಸ್ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಅನ್ ಅಕಾಡೆಮಿ ಸೊ ನಿಮಗೆ ಟಾಪ್ ಎಜುಕೇಟರ್ಸ್ ಕೂಡ ಇದ್ದಾರೆ ಸೊ ಆಲ್ಮೋಸ್ಟ್ ನೋಡಿ ಈಸಿ ಇಎಂಐ ಪೇಮೆಂಟ್ ಆಪ್ಷನ್ ಇದೆ ಯಾರೇ ಜಾಯ್ನ್ ಆಗ್ಬೇಕಂತ ಇಷ್ಟ ಇದೆ ಜಾಯ್ನ್ ಆಗಿ ಓಕೆ ಯೂಸ್ ರೆಫರಲ್ ಕೋಡ್ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ ಎಸ್ ಕೇಳಮ್ಮ ಡೌಟ್ ಹರ್ಷಿತಾ ಕೊಡ್ಕಾಣಿ ಓಕೆ ಎಸ್ ಕ್ಲಿಯರ್ ದಿಸ್ ಇಸ್ ಆಲ್ ಅಬೌಟ್ ವಾಟ್ ದ ಕೊರಲ್ಸ್ ಇನ್ನು ಇದೆ ಸಿಕ್ಕಾಪಟ್ಟೆ ಇದೆ ಸೊ ಸರ್ ವಾಟ್ ಅಬೌಟ್ ಗ್ಯಾಲಪಗೋಸ್ ಐಲ್ಯಾಂಡ್ ಹಾ ಇದು ಒಂದು ವೆರಿ ಗುಡ್ ಗ್ಯಾಲಪಗೋಸ್ ಐಲ್ಯಾಂಡ್ ಏನ್ ಗೊತ್ತರಿ ಅದು ಎಲ್ಲಿ ಕಂಡು ಬರುತ್ತೆ ಹೇಳಿ ಅದು ಎಲ್ಲಿ ಕಂಡು ಬರುತ್ತೀ ಹಾ ಸೊ ಎಲ್ಲಿ ಅದು ಜ್ವಾಲಾಮುಖಿ ಐಲ್ಯಾಂಡ್ ಗ್ಯಾಲಪಗೋಸ್ ಐಲ್ಯಾಂಡ್ ಸೊ ಗ್ಯಾಲಪಗೋಸ್ ಐಲ್ಯಾಂಡ್ ಯಾರ ಅಂಡ್ರಲ್ಲಿ ಇದೆ ರೀಗ ಅದು ಯಾರ ಅಂಡ್ರ ಇದೆ ಅಂಡ್ರ ಇದೆ ಈಕ್ವೇಟರ್ ಅಂಡ್ರಲ್ಲಿ ಬರುತ್ತೆ ಸೊ ಅದು ಎಸ್ ಓಷನ್ ಕಾಣಿಸುತ್ತಾ ಸರ್ ಅಲ್ಲಿ ನಿಕಡ ಸರ್ ಓಷನ್ ಅಲ್ಲಿ ಕಾಣಿಸುತ್ತೆ ಎಲ್ಲಿ ರೀ ಪಿ ಕೆ ಸರ್ ಓಷನ್ ಹಾ ವಾಟ್ ಡು ಯು ಮೀನ್ ಬೈ ಮ್ಯಾಕ್ರೋಸ್ಕೋಪಿಕ್ ಪಾಲಿಪ್ಸ್ ಪಾಲಿಪ್ಸ್ ಅಂದ್ರೆ ಏನಪ್ಪಾ ಈ ಸೂಕ್ಷ್ಮಾಣು ಜೀವಿಗಳು ಏನಪ್ಪಾ ಅಂದ್ರೆ ಜಸ್ಟ್ ಲೈಕ್ ಅ ಆಲ್ಗೆ ಆಲ್ಗೆ ಅಂತ ಹೇಳ್ತೇವ್ರಿ ಸೊ ಈ ಆಲ್ಗೆ ಇಟ್ ಇಸ್ ಅ ಜೂಜ್ ಅಂತಲ್ಲೆ ಇದು ಆಲ್ಗೆ ಜೂಜ್ ಅಂತಲ್ಲಿ ಏನ್ ಸೆಕ್ರೆಟ್ ಮಾಡತ್ತಪ್ಪ ಅಂದ್ರೆ ಸೊ ಈ ಪಾಲಿಪ್ಸ್ ಈ ಪಾಲಿಪ್ಸ್ ಗಳು ಎಲ್ಲಿ ರೆಸೈಡ್ ಆಗಿರುತ್ತೆ ಕೊರಲ್ ಅಂತ ಹೇಳ್ತೇವೆ ಒಂದು ಕೊರಲ್ ಅಂತ ಹೇಳ್ತೇವೆ ಅಲ್ಲಿ ರಿಸೈಡ್ ಆಗಿರುತ್ತೆ ಹೋಸ್ಟ್ ಅಲ್ಲಿ ಸೊ ಅವಾಗ ಅದು ಸತ್ತ ಮೇಲೆ ಏನಾಗತ್ತಪ್ಪ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೆಕ್ರೆಟ್ ಮಾಡ್ತಾ ಇರುತ್ತೆ ಸೊ ಮಾಡ್ತಾ ಮಾಡ್ತಾ ಏನಾಗುತ್ತೆ ಒಂದು ಹಾರ್ಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಒಂದು ಕಾಂಕ್ರೀಟ್ ಲೇಯರ್ಡ್ ಫಾರ್ಮೇಶನ್ ಆಗುತ್ತೆ ಸೊ ಆಗ್ತಾ ಆಗ್ತಾ ನಿಮ್ಗೆ ಹೀಗೆ ಕೊರಲ್ ಬಿಲ್ಡಿಂಗ್ ಆಗುತ್ತೆ ಎಸ್ ಬರಿಗಣ್ಣಿನ ಕಾಣಿಸಲ್ರಿ ಬರಿಗಣ್ಣಿ ಕಾಣಿಸಲ್ಲ ಅದಕ್ಕೆ ಕಣ್ಣಿಗೆ ಕಣ್ಣಿಗೆ ಕಾಣಿಸಲ್ಲ ನಿಮ್ಗೆ ಸರಿನಾ ಕಣ್ಣಿಗೆ ಬರಿಗಣ್ಣಿ ಕಾಣಿಸಲ್ಲ ಮೈಕ್ರೋಸ್ಕೋಪಿಕ್ ಸೂಕ್ಷ್ಮಾಣುಜೀವಿ ಎಸ್ ಹಾ ಎಸ್ ಕರೆಕ್ಟಾ ಓಕೆ ಹಾ ಕೊರಲ್ ಬ್ಲೀಚಿಂಗ್ ಓಷನ್ ಎಸಿಡಿಫಿಕೇಶನ್ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ನಿಮ್ಗೆ ತಗೋತೀನಿ ಓಷನ್ ಎಸಿಡಿಫಿಕೇಶನ್ ಆದಾಗ ಹೇಗೆ ಆಗುತ್ತೆ ಕೊರಲ್ ಬ್ಲೀಚ್ ಹೆಂಗಾಗುತ್ತೆ ಬ್ಲೀಚ್ ಆಗ್ತಾ ಆಗ್ತಾ ನಿಮ್ಗೆ ಕೊರಲ್ ಡೆತ್ ಆಗ್ತಾ ಇದೆ ಸೊ ನಿಮ್ಗೆ ಏನಾಗ್ತಾ ಇದೆ ಸೋ ಮೆನಿ ಅನಿಮಲ್ಸ್ ಪ್ಲಾಂಟ್ ಸ್ಪೀಸೀಸ್ ಅನಿಮಲ್ ಸ್ಪೀಸೀಸ್ ಏನಾಗ್ತಾ ಇದೆ ಅಲ್ಲಿ ಸೊ ಡೆತ್ ಆಗ್ತಾ ಇದೆ ಸೊ ನಿಮ್ಗೆ ಕೊರಲ್ ಬ್ಲೀಚಿಂಗ್ ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ ಅದ್ರ ಬಗ್ಗೆ ಕೊರಲ್ ಬ್ಲೀಚಿಂಗ್ ಅಂದ್ರೇನು ಓಷನ್ ಎಸಿಡಿಫಿಕೇಶನ್ ಅಂದ್ರೇನು ಅದಕ್ಕೆ ಇನ್ನೊಂದು ಕ್ಲಾಸ್ ತಗೋತೀನಿ ಎನ್ವೈರನ್ಮೆಂಟ್ ಎಕಾಲಜಿಯಲ್ಲಿ ಕರೆಕ್ಟಾ ಸೊ ನೋ ಕ್ಲಿಯರ್ ಸೊ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ವೆರಿ ಮಚ್ ಪ್ಲಸ್ ಕ್ಲಾಸ್ಗೆ ಜಾಯ್ನ್ ಆಗೋರು ಯೂಸ್ ರೆಫರಲ್ ಕೋಡನ್ನು ಯೂಸ್ ಮಾಡ್ಬೋದು ಸೊ ಥ್ಯಾಂಕ್ ಯು ನೋ ಥ್ಯಾಂಕ್ ಯು ಎಸ್